ಸೊ ಈ ರೀತಿ ಏನ್ಮಾಡ್ ದೇವರು ಮೊದಲನೇ ಲೋಕನ ನಾಶ ಮಾಡಾಕ್ಬಿಟ್ರು ಕರೆಕ್ಟಾ. ಇವಾಗ ಅವಾಗ ಏನಾಯ್ತು, ಎರಡನೇ ಲೋಕ ಏನಾಯ್ತು ಅಲ್ಲಿ ಶುರು ಆಯ್ತು ಅಲ್ವ. ಸೊ ಮೊದಲನೇ ಲೋಕ ನಾಶ ಮಾಡ್ಬಿಟ್ರು ಅಂದ್ರೆ ಮೀನಿಂಗ್ ನೋವಾಗ್ಬಿಟ್ಟು ಒಂದು ಭೂಮಿಯಿಂದ ಒಂದು ಗ್ರಹದಿಂದ ಬೇರೆ ಗ್ರಹಕ್ಕೆ ಬಂದ ಮತ್ತೆ ಏನ್ ಮಾಡ್ದ. ಎಸ್ ಅಂದ್ರ ಅದೇ ಒಂದು ಭೂಮಿಯಲ್ಲಿ ಮೌಂಟ್ ಅರರಾತ್ ಹತ್ರ ಆ ಒಂದು ನಾವೇ ಬಂದು ನಿಂತ್ಕೊಂತಾರೆ. ನೋವಾ ಹೊರಗಡೆ ಬಂದು ದೇವ್ರಿಗೆ ಏನ್ ಮಾಡ್ತಾನೆ, ಯಜ್ಞಗಳನ್ನ ಸಲ್ಲಿಸ್ತಾನೆ. ಅವಾಗ ದೇವ್ರ ಏನ್ ಮಾಡ್ತಾರೆ, ಒಡಂಬಡಿಕೆ ಮಾಡ್ಕೊಂತಾರೆ. ಒಡಂಬಡಿಕೆ ಮಾಡ್ಕೊಳಕ್ಕೆ ಏನಂತ ಸೂಚನೆ ಇಡ್ತಾರೆ ದೇವರು, ಏನ್ ಗ್ಯಾರಂಟಿ ಕೊಡ್ತಾರೆ. ಎಸ್ ಅದರ ಮುಗಿಲು ಬಿಲ್ಲು ಅಂದ್ರ. ಸೊ ಮುಗಿಲು ಬಿಲ್ಲು ಏನ್ ಮಾಡ್ತಾರೆ, ಆಕಾಶದಲ್ಲಿ ಇಡ್ತಾರೆ. ಅದೇ ಮಾಡ್ಬೇಕು ನೋಡ್ರಿ, ಇವತ್ತು ನಾವು ಮುಗಿಲು ಬಿಲ್ಲು ನೋಡಿದ್ರೆ ಏನ್ ಮಾಡ್ಬೇಕು, ನಾವು ದೇವ್ರನ್ನ ನೆನೆಸ್ಕೊಬೇಕು. ಅದರ ನಮ್ಮ ದೇವರು ಸತ್ಯವಾದ ದೇವರು ಅಂದ್ರೆ ಯಾವ ಧರ್ಮದಲ್ಲಿ ನೋಡ್ರಿ ಕೊಟ್ಟರು ನಿಂತೀನಿ, ಬೈಬಲ್ ಕೊಟ್ಟರೆ ಅದರ. ಇದು ದಿಸ್ ಇಸ್ ಅ ಗಾಡ್ಸ್ ಟೋಕನ್, ಕವನೆಂಟ್ ಮಾಡೋದಕ್ಕೆ ಒಂದು ಗ್ಯಾರಂಟಿ ಏನಂದ್ರೆ ದೇವರು ಇದಾರೆ ಅಂತಂದ್ಬಿಟ್ಟು ಅಲ್ಲ. ಸತಿ ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ, ದೇವರು ಒಡಂಬಡಿಕೆ ಮಾಡ್ಕೊಂಡು ನೇವ ಏನ್ ಮಾಡ್ತಾನೆ, ದೇವ್ರಿಗೆ ಬಲಿಗಳನ್ನ ಸಲ್ಲಿಸ್ತಾ ಇದ್ರ. ಸೊ ಅವಾಗ ಏನಾಯ್ತಂದ್ರೆ ಈ ಎರಡನೇ ಲೋಕ ಏನಾಯ್ತು ಅಲ್ಲಿ ಪ್ರಾರಂಭ ಆಗ್ತದಲ್ಲ. ಸರಿ, ಎರಡನೇ ಲೋಕದಲ್ಲಿ ನೋವ ಏನ್ ಕೆಲಸ ಮಾಡ್ತಾನೆ, ಏನ್ ಕೆಲಸ ಮಾಡ್ತಾನೆ ನೋವ, ಅಂದ್ರ ಏನ್ ವ್ಯವಸಾಯ ಮಾಡ್ತಾ ಇದ್ದ ಅಂದ್ರೆ, ಆದಿಕಾಂಡದಲ್ಲಿ ಒಂಬತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ, ಆದಿಕಾಂಡ 1:9-20. ನೋಡ್ರ ಏನಾಗಿದ್ದಂತೆ ಅವನು, ಎಲ್ಲ ಏನಾಗಿದ್ದಂತೆ, ವ್ಯವಸಾಯಗಾರನಾಗಿದ್ದನು ಅಂದೇನರ್ಥ, ಮೊದಲು ಕೂಡ ಅದೇ ಬಿಸ್ನೆಸ್ ಮಾಡ್ತಾ ಇದ್ದ, ಇವಾಗ ಕೂಡ ಅದೇ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಕಂಟಿನ್ಯೂ ಮಾಡ್ತಾ ಇದ್ದ. ಅಂದ್ರೆ ಮೊದಲನೇ ಲೋಕದಲ್ಲಿ ನೋವು ಮಾಡ್ತಾರಂತ ಒಂದು ಬಿಸ್ನೆಸ್ ಏನು ಅಂದ್ರೆ ವ್ಯವಸಾಯ ಅದರ. ಏನ್ ವ್ಯವಸಾಯ ಮಾಡ್ತಾ ಇದ್ದಾವೆನೋ ಅಂತಂದ್ರೆ, ಏನ್ ಹಾಕಿದ್ದೆ ತೋಟ, ದ್ರಾಕ್ಷ ತೋಟ ಅಲ್ವರ. ಇವಾಗ ಏನ್ರೇ, ಇವಾಗ ನಾವು ಕೂಡ ಏನು ಬಿಸ್ನೆಸ್ ಮಾಡ್ತೇವೆ ಅಂದರೆ, ನಮ್ಮ ಬಿಸ್ನೆಸ್ಸಲ್ಲಿ ಇರೋಂಥ ಒಂದು ವಸ್ತುಗಳನ್ನ ನಾವೇನು ಮಾಡ್ತೀವಿ, ಸ್ವಂತಕ್ಕೆ ಸ್ವಲ್ಪ ಉಪಯೋಗಿಸ್ಕೊತೀವಿ. ನಾವು ಕೂಡ ಹೊಲ ಗದ್ದೆ ಏನು ಹಾಕಿದರೆ ಅಲ್ಲಿ ಬರೋಂಥ ಒಂದು ಫಸಲನ್ನ ಏನು ಮಾಡ್ತೀವಿ, ಸ್ವಂತಕ್ಕಾಗಿ ನಾವು ಉಪಯೋಗಿಸ್ಕೊಂತಾರೆ. ಇದೇ ಥರ ನೋವು ದ್ರಾಕ್ಷಿ ತೋಟನ ಹಾಕಿದಂತೆ, ದ್ರಾಕ್ಷಿ ತೋಟನ ಹಾಕಿರ್ಬೇಕಾರೆ ಆ ದ್ರಾಕ್ಷಿ ತೋಟದಲ್ಲಿ ಬಂದಿರೋಂಥ ದ್ರಾಕ್ಷ ರಸನ ಅವಾಗವಾಗ ಏನು ಮಾಡ್ತಿದ್ದೇವೆ ನಾವು ಕುಡಿತಾ ಇದ್ದೆ ಅಂತಂದ್ರೆ, ಹಿಂಗೆ ಏನಾಯ್ತಂತೆ, ಒಂದ್ಸರಿ ಕುಡ್ದಿರ್ಬೇಕಾದ್ರೆ ಏನೋ ಹೆಂಗೆ ಕುಡ್ದಾವಂತೆ, ಮುಂದೆ ಬರ್ರಿ. ಹ್ಞೂ, ಅದಲ್ಲೇ ಮುಂದಕ್ಕೆ ನೋಡ್ರ ನೋವು ಅದಕ್ಕೆ ನೋಡ್ಬೇಕಾರೆ ಯಾವ ಲೆವೆಲ್ ಕುಡ್ದಿದ ಅಂತಂದ್ರೆ, ಏನ್ರಿ ಕುಡ್ದ್ಬಿಟ್ಟು ತನ್ನ ಗುಡಾರದಲ್ಲಿ ಹೆಂಗ್ ಬಿಟ್ಕೊಂಡಿದ್ದಂತವ್ನ, ಬೆತ್ತಲೆಯಾಗೆ ಬಿಟ್ಕೊಂಡಿರ್ತವ್ರ. ಅದಕ್ಕೆ ಎಷ್ಟು ಜನ ಏನ್ ಮಾಡ್ತಾರೆ, ಬೇಜಾರ್ ನೋವಾನೆ ಕುಡ್ದಾನೆ ಅದರ, ಏನ್ರಿ ನೀತಿವಂತ ಅದರ. ಅದಕ್ಕೆ ನಾವು ಕೂಡ ಏನ್ ಮಾಡ್ಬೋದು, ಕುಡಿಬೋದು, ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡ್ಬೇಕಾರೆ. ಇವತ್ತು ಏನಾಗಿದೆ ಅಂದ್ರೆ, ಅನೇಕ ಒಂದು ಏನ್ರಿ ವೈನ್ ಸ್ಟೋರ್ಗಳು ಯಾರ ಸಲ್ಲಿ ಇದೆ ಅಂತಂದ್ರೆ, ಏನ್ರಿ ವೈನ್ ಸ್ಟೋರ್ ಅಂತ ನೋಡ್ತೀವಿ ಅದರ, ಏನ್ರಿ ವೈನ್ ಅಂದ್ರೇನೋ ಅರ್ಥ, ದ್ರಾಕ್ಷ ರಸ. ಇವಾಗ ಇದಂತ ವೈನ್ಗಳಲ್ಲಿ ವೈನ್ ಸ್ಟೋರಲ್ಲಿ ದ್ರಾಕ್ಷ ರಸ ಸಿಗ್ತದ ಸರ್, ಸ್ವಲ್ಪ ವೈನ್ ಕುಡಿದ್ರೆ ಹೆಂಗೆ ಕೊಡ್ತಾರೆ. ಅದರಲ್ಲಿ ವೈನ್ ಬಿಟ್ಟರೆ ಏನಾಗ್ತದೆ, ಮಿಕ್ಕಿದ್ದೆಲ್ಲ ಸಿಕ್ಕದೇ ಏನ್ರಿ ಇವಾಗ, ಇವಾಗ ಇರೋಂಥ ವೈನ್ ಸ್ಟೋರ್. ಅದಕ್ಕೆ ಬೈಬಲ್ನಿರೋಂಥ ವೈನ್ಗು ಇಲ್ಲಿ ಇವತ್ತು ಹೋಗ್ತಾ ಮಾಡೋಂಥ ವೈನ್ಗಳಿಗೇನಿದೆ ವ್ಯಸ. ಅದಕ್ಕೆ ಎಷ್ಟು ಜನ ಹೇಳ್ತಾರೆ, ಏಸು ಕುಸಿನ ನೀವು ಏಸು ಕುಸಿನ ಕುಡ್ದಿಲ್ವಾ ಅಂತಂದ್ಬಿಟ್ಟು, ಅದರ ಏಸು ಕುಸಿ ಕುಡ್ದಿರೋ ವೈನ್ಗು ಇವತ್ತು ಸೇರುವಂಥ ವೈನ್ ಏನಿದೆ ತುಂಬ ತುಂಬ ವ್ಯತ್ಯಾಸ ಇದೆ. ಆ ಕಾಲದಲ್ಲಿ ದ್ರಾಕ್ಷ ರಸಕ್ಕೆ ಕೊಡ್ತಾ ಇದ್ದ ಹೆಸರು ಅಂದರೆ ವೈನ್ ಅಂತಂದ್ಬಿಟ್ಟು ಅಲ್ವರ. ಇದನ್ನೇ ಇವತ್ತು ಏನಾಗ್ಬಿಟ್ಟಿದೆ, ಇವತ್ತು ವೈನ್ ಅಂತಾರೆ, ಇದಕ್ಕೆ ಏನಾಗ್ಬಿಟ್ಟಿದೆ, ಇವತ್ತು ಆಲ್ಕೋಹಾಲ್ಗೆ ಏನು ಹೇಳಿದ್ರು ವೈನ್ ಅಂತ ಅಂದ್ಬಿಟ್ಟು ಹೇಳೋದು. ಅದಕ್ಕೆ ನೋಡ್ಬೇಕಾರೆ ಎಷ್ಟೋ ಜನ ಏನು ಮಾಡ್ತಾರೆ, ಇವತ್ತು ಇಮ್ಯಾನ್ಯುಯಲ್ ವೈನ್ ಸ್ಟೋರ್ ಕಿಂಗ್ ಆಫ್ ಕಿಂಗ್ ವೈನ್ಸ್ ಅಂತ ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡಿದಿವ್ರ ವೈನ್ ಅಂತಬಿಟ್ಟು ಮಾಡೋದು. ಅದರ ವ್ಯವಸ್ಥೆ ಮಾಡಿರ್ತೀನಿ. ಇದು ಆ್ಯಕ್ಚುಲಿ ನೋವಾ ಕುಡ್ದ, ಆದರೆ ನೋವಾ ಇಲ್ಲಿ ಕುಡ್ದಿದ್ದಕ್ಕೆ ಕಾರಣ ಏನು, ಅವನು ಬೇಕು ಬೇಕು ಅಂತ ಕುಡ್ದ ಅಂತಂದರೆ ಇಲ್ಲ. ಆದರೆ ಆ್ಯಕ್ಚುಲಿ ನೋಡ್ಬೇಕಾರೆ ನೋವಾ ಏನು ಮಾಡ್ತಾನೆ, ತಿಳಿದಿರ ಕುಡಿತಾನೆ. ಅದಕ್ಕೆ ಎಷ್ಟೋ ಜನ ಕ್ರೈಸ್ತವ್ರು ಏನು ಮಾಡ್ತಾರೆ ಅಂತಂದರೆ, ಈ ಎಕ್ಸ್ಕ್ಯೂಸ್ ತೊಗೊಂಡು ನಾವು ಕುಡಿತೀರಿ ಅಂತ ಏನು ಮಾಡೋದು ಹೇಳೋದು. ಅದರ ಆ್ಯಕ್ಚುಲಿ ನೋಡ್ಬೇಕಾರೆ ತೆಗಿರಿತೀನಿ 1 Corinthians 6:10. ಫಸ್ಟ್ ಕೊರಿಂಥಿಯನ್ಸ್ 6:10, 1 Corinthians 6:10 ವಚನ. ಯಾರು ವಿಗ್ರಹ ಆರಾಧಕರು, ವ್ಯಭಿಚಾರಿಗಳು, ಬೀಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು. ನೋಡ್ರ ಲೋಭಿಗಳು, ಕಳ್ಳರು, ಕುಡಿಕರು, ಬೈಯುವರು, ಸುಳುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗ. ನೋಡ್ರ ಕಳ್ಳಂಗ್ ಈಕ್ವಲ್ ಮಾಡ್ಬಿಡ್ತಾರೆ ಕುಡಿಯೋರ್ನ. ಅದ್ರ ಅದ್ ನೋಡ್ಬೇಕಾರೆ ಕುಡಿಕರನ್ನ ದೇವರೇ ಮಾಡಲ್ಲ, ದೇವ್ರ ರಾಜ್ಯದಲ್ಲಿ ಅವರು ನೋಡ್ಬೇಕಾರೆ. ಏನ್ರಿ ನಮಗೆ ಕುಡಿಯೋ ಚಟ್ಟ ಆಯ್ತವ್ರು ಫಸ್ಟ್ ಮಾಡೋಕನ್ನ,
ಅದನ್ನು ಬಿಟ್ಬಿಡ್ರು. ಯಾಕಂತಂದ್ರೆ ಏನು ಮಾಡ್ತಾರೆ, ನೋವಾಗಿ ಕೊಡ್ದು ಅಂದ್ಬಿಟ್ಟು ನಾವು ಕೊಡಬೇಕಾಗದ ಯೋಚನೆ ಮಾಡಿ ನೋವು ಏನಕ್ಕೆ ಕೊಡೋದು ಏನು ಮಾಡೋಕ್ಕೆ ಇವಾಗ ನಾವು ಬೈಬಲ್ ಏನು ನೋಡಬೇಕು ಕರೆಕ್ಟಾ. ಯಾಕಂದರೆ ನೋವ ಇದೇ ಕೆಲಸ ಎಲ್ಲಿ ಮಾಡ್ತಾಯಿದ್ರು, ಎಲ್ಲಿ ಮಾಡ್ತಾಯಿದ್ರು, ಎಸ್ ಮೊದಲೇ. ಆದರೆ ಆ ಮೊದಲನೇ ಲೋಕದಲ್ಲಿ ಎಲ್ಲೂ ಕುಡಿದ್ರು ಅಂತ ವಚನೆ ಮಾಡೋಕ್ಕಿಲ್ಲ ಬೈಬಲಲ್ಲಿ, ಓದಿಲ್ಲ. ಅಂದರೆ ಇಲ್ಲಿ ಏನಕ್ಕೆ ಕುಡಿದ್ರು, ಇಲ್ಲಿ ಕುಡಿಬೇಕಾದ್ರೆ ಏನಕ್ಕೆ ಅಮಲೇ ಇರಿದ್ರು ಅಂತ ಮಾಡೋಕೆ ನಾವು ಸ್ವಲ್ಪ ಸ್ವಲ್ಪ ಧ್ಯಾನ ಮಾಡ್ಬೇಕು. ಏನು ನೋಡ್ಬೇಕ್ರೆ ನೋವ ಎಂಥ ಮನುಷ್ಯ ಅಂತಂದರೆ ಮೊದಲನೇ ಲೋಕದಲ್ಲಿ 600 ವರ್ಷ ಬದುಕಿದ್ರು ಕರೆಕ್ಟಾ, ಎರಡನೇ ಲೋಕದಲ್ಲಿ 350 ವರ್ಷ ಬದುಕಿರ್ತಾರೆ. ಅಲ್ಲದ ನೋಡಿ, ಫಸ್ಟ್ ವರ್ಲ್ಡಲ್ಲಿ 600 ಇಯರ್ಸ್ ಬದುಕಿದ್ರು, ಸೆಕೆಂಡ್ ವರ್ಲ್ಡಲ್ಲಿ ಎಷ್ಟು ವರ್ಷ ಅಂತೆ 350 ಇಯರ್ಸ್. ಅಂದ್ರೆ ಸೊ ಫಸ್ಟ್ ವರ್ಲ್ಡಲ್ಲಿ ಏನು ಸ್ಪೆಷಾಲಿಟಿ ಇತ್ತು ಅಂತಂದರೆ ಆ ಭೂಮಿ ಸುತ್ತಲೂ ಏನಾಗಿತ್ತು, ಒಂದು ವಾಟರ್ ಕ್ಯಾನಪಿ ಇತ್ತು. ಅವಾಗ ಭೂಮಿಯಲ್ಲಿ ಆ ಸೂರ್ಯನ ಉಷ್ಣಾಂಶತೆ ಡೈರೆಕ್ಟಾಗಿ ಭೂಮಿ ಬರ್ತೈತಾ ಇಲ್ಲ, ನೀರಿನ ಕವಚ ಇರೋದ್ರಿಂದ ಅದು ಪ್ರೊಟೆಕ್ಟ್ ಮಾಡೋದು. ಅದಕ್ಕೆ ಭೂಮಿಯಲ್ಲಿ ಯಾವುದೇ ವಸ್ತು ಅಷ್ಟು ಈಸಿಯಾಗಿ ಕೊಳಿತಾ ಇರಲಿಲ್ಲ, ಉಳಿ ಬಿಡ್ತಾ ಇರಲಿಲ್ಲ. ಹಂಗಾದ್ರೆ ನೋವ ಏನು ಮಾಡ್ತಾನೆ, ಮೊದಲನೇ ಲೋಕದಲ್ಲಿ ದ್ರಾಕ್ಷಿ ರಸನ ಅವಾಗವಾಗ ಕುಡಿಕ್ಬಿಟ್ಟು ಇದೇ ಥರ ಕುಡಿತಾ ಇರ್ಬೇಕಾದ್ರೆ ನೋವಂಗೇನಾಗಿಲ್ಲ ಅಲ್ಲಿ, ಆಮೇಲೆ ಏರಿಲ್ಲ ಅಂದ್ರೆ. ಸೊ ಅದಕ್ಕೆ ಯಾಕೆ ಏರಿಲ್ಲ ಅಂತಂದರೆ ಅವನು ಕೂಡಿಸಿಟ್ಟೆ ಅಂತ ದ್ರಾಕ್ಷಿ ರಸ ಉಳಿ ಬಿಡಲಿಲ್ಲ ಅಲ್ಲಿ ಕರೆಕ್ಟಾ. ಹಾಂ, ಫ್ರಿಜ್ಜಲ್ಲಿ ತಂಗಿತ್ತು. ಅಂದ್ರೆ ಇವಾಗ ನಾವು ಗ್ರೇಪ್ ಜ್ಯೂಸ್ನ ಅಂಗಡಿಯಲ್ಲಿ ತಂದುಬಿಟ್ಟು ಫ್ರೆಶ್ ಗ್ರೇಪ್ ಜ್ಯೂಸ್ನ ಏನ್ರಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 4-5 ದಿನ ಬಿಟ್ಟು ಕೊಟ್ಟರೆ ಉಳಿ ಆಗ್ಬಿಡ್ತದ ಅದರ ಹಂಗಿರ್ತಾರೆ, ಹಂಗೆ ಇರ್ತದೆ ಅದರ. ಆದರೆ ಇದೇ ನೋವ ಎರಡನೇ ಲೋಕದಲ್ಲಿ ಬಂದಿದ್ಮೇಲೆ ಅವನಿಗೆ ತಿಳಿದಿರ ಈ ವಾಟರ್ ಕ್ಯಾನಪಿ ಹೊಡೆದಾಗಿರ್ಬೇಕಾದ್ರೆ ಏನ್ರಿ ಭೂಮಿಲಿ ವಾತಾವರಣ ಚೇಂಜ್ ಆಗಿರ್ಬೇಕಾದ್ರೆ ಅವನೇನು ಮಾಡ್ತಾನೆ ಇದೇ ಥರ ಫಸ್ಟ್ ಹೆಂಗೆ ಮಾಡ್ತಾ ಇದ್ನೋ ಅದೇ ಥರ ಏನು ಮಾಡ್ತಾನೆ ದ್ರಾಕ್ಷಿ ರಸನ ಕುಡಿಸಿಟ್ಬಿಟ್ಟು ಕುಡಿತಾನೆ. ಕುಡ್ದಿರ್ಬೇಕಾದ್ರೆ ಇವನಿಗೆ ಗೊತ್ತಿಲ್ಲದೆ ಏನೋ ಬಿಡಿದ್ರು ಆಮೇಲೆ ಏನು ಬಿಡಿದೆ ಅದಾಗೆ ನೋವ ತಿಳಿದಿರ ಮಾಡ್ದ ಇದೇ ಥರ ನೋವು ಇನ್ನೊಂದ್ಸರಿ ಮಾಡೋಂತ ಎಲ್ಲ ರೈತ ಬೈಬಲಲ್ಲಿ ಎಲ್ಲೋ ರೆಕಾರ್ಡ್ ಇಲ್ಲ. ಅದು ಏನಕ್ಕೆ ಹಿಂಗಾಯ್ತು ಅಂದರೆ ಚೇಂಜ್ ಆಫ್ ಎನ್ವಿರಾನ್ಮೆಂಟ್ ಆಡ್ತೈತ್ರ. ಅದಕ್ಕೆ ಹೊಡ್ಬೇಕ್ರೆ ಆವಾಗಿನ ಏನಾಯ್ತು ಅಂದರೆ ಮನುಷ್ಯನ ಆಯಸ್ಸು ಏನಾಗ್ಬಿಡ್ತು ಬರ್ತಾ ಬರ್ತಾ ಕೇಳಿದಲ್ಲಿ ಬರೋ ಕ್ವಶನ್ ಅದಕ್ಕೆ ನೋಡ್ತೀನಿ. ಎನ್ವಿರಾನ್ಮೆಂಟ್ ಯಾವಾಗ ಚೇಂಜ್ ಆಯಿತು ಮನುಷ್ಯನ ಆಯಸ್ಸು ಏನಾಗ್ಬಿಡ್ತಾನೆ ಟೋಟಲ್ ಆಗಿ ಏನಾಗ್ಬಿಡ್ತು ಅನಿಸಿದೆ ನಿಯರ್ಲಿ ಏನಂದ್ರೆ ಹಂಗೆ ಫುಲ್ ಕಮ್ಮಿ ಆಗ್ಬಿಡ್ತು. ಅದರ 10% ಬಂದು ಇಳಿದ್ಬಿಡ್ತು. ಅದರ ಮನುಷ್ಯ 900 ವರ್ಷ ಬದುಕ್ತಾರಂತ ಮನುಷ್ಯ 90 ಇಯರ್ಸ್ ಅದರ ಹಂಗೇನಾಗ್ಬಿಡ್ತು ದಾವಿದ ಹೇಳ್ತಾರೆ 70 ಇಲ್ಲ 80 ಆ ವಯಸ್ಸಿಗೇನಾಗ್ಬಿಡ್ತು ಬಂದು ನಿಂತು. ಯಾಕಂದರೆ ಆ ಭೂಮಿಗಿರೋಂಥ ಒಂದು ವಾಟರ್ ಕ್ಯಾನಪಿ ಏನ್ಬಿಟ್ಟು ದೇವರು ಅದನ್ನು ಹೊಡೆದಾಕ್ಬಿಟ್ಟು. ಇದಕ್ಕೆ ಕ್ಲಿಯರ್ ಪ್ರೂಫು ಏನಂತಾರೆ ಭೂಮಿ ಸುತ್ತಲೇನೆ ಇತ್ತು ನೀರಿನ ಕವಚ ಇತ್ತು ಅಂತಂದ್ರೆ ಅದರ ಅದಕ್ಕೆ ಬೇಕಾದ್ರೆ ನೋವ ಏನು ಮಾಡ್ತಾನೆ ತಿಳಿದಿರ ಏನು ಮಾಡ್ತಾನೆ ಕೊಡ್ತಾನೆ. ಇನ್ನೊಂದು ಸಲ ಕೊಡ್ತಂತ ಏನಿಲ್ಲ ಬೈಬಲರೆ ರೆಕಾರ್ಡೇ ಇಲ್ಲ ಅದರ. ಅದಕ್ಕೆ ನೋವು ಅವ್ನಿಗೆ ಏನಾಗ್ತಾರೆ ಅಂದರೆ 3 ಜನ ಮಕ್ಕಳಿಡ್ತಾರೆ ಅದರ. ಯಾರು 3 ಜನ ಮಕ್ಕಳು? ಎಸ್, ಯಾರೋ ಶೆಮ್ ಆಮ್ ಎಫೆತ್ ಅಂತಂದ್ಬಿಟ್ಟು 3 ಜನ ಮಕ್ಕಳಿಡ್ತಾರೆ ಅದರ. ಈ 3 ಜನ ಮಕ್ಕಳಿಗೆ ಏನು ಮಾಡ್ತಾರೆ ನೋವು ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಈ 3 ಜನ ಮಕ್ಕಳ ಮುಖಾಂತರ ಇಡೀ ಲೋಕದಂತ ಎಲ್ಲ ಜನಗಳು ಏನಾಗಿದೆ ಇವತ್ತು ಇವತ್ತು ಫಾರ್ಮ್ ಆಗಿರೋದು ಅದರ. ಹಂಗಾದ್ರೆ ಯಾರ್ಯಾರು ಏನನ್ನು ರೆಪ್ರೆಸೆಂಟ್ ಮಾಡ್ತಾರೆ ಈ 3 ಜನ ಮಕ್ಕಳುಗಳು ಈ ಲೋಕದಲ್ಲಿಂತ 3 ಕಾಂಟಿನೆಂಟ್ ಏನು ಮಾಡ್ತಾರೆ ನಮಗೆ ರೆಪ್ರೆಸೆಂಟ್ ಮಾಡ್ತಾರೆ. ಒಬ್ಬರು ಯುರೋಪ ಕಾಂಡದವರು, ಇನ್ನೊಬ್ಬರು ಆಫ್ರಿಕಾ ಕಾಂಡದವರು, ಇನ್ನೊಬ್ಬರು ಏಷ್ಯಾ ಕಾಂಡದವರು ಅಂತ ಏನು ಮಾಡ್ತಾರೆ ಅದನ್ನ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅಂದರೆ ಯಾರ್ಯಾರು ಯಾರು ಅಂತ ಓದೋಣ ಅಂತೀನಿ. ಆದಿಕಾಂಡ 9:25 ಓದಿಂತೀನಿ. ಆದಿಕಾಂಡ 9:25 ನೋಡ್ರ, ಕಾನಾನನು ಶಾಪಗ್ರಸ್ತನಾಗಲಿ. ಇವನಿಗೆ ನೋವು ಆಶೀರ್ವಾದನೇ ಕೊಡಲ್ಲ, ಶಾಪ ಕೊಟ್ಬಿಡ್ತಾರೆ. ಅಲ್ಲರ ನೀನು ಶಾಪಗ್ರಸ್ತನಾಗಲಿ, ಲೆಟ್ ಕಾನಾನ್ ಬಿ ಕರ್ಸಡ್ ಅಂತ ಹೇಳ್ತಾರೆ. ಆಮೇಲೆ ನೋಡ್ರ ಅವನೇನಾಗಿರ್ಬೇಕಂತೆ ತನ್ನ ಸಹೋದರಿಗೇನಾಗಿ ಇವನು ದಾಸನು ದಾಸನಾಗಲಿ ಅಂತ ಮುಟ್ರ. ಅಂದ್ರೆ ಇವನೇನಾಗಿರ್ಬೇಕಂತೆ ಇನ್ನ ಇಬ್ರು ಸಹೋದರ ನೋಡ್ತೀನಿ ಅದರ. ಯಾರು? ಯಾಫೇತ್ ಮತ್ತೆ ಶಮ್ಗೆ ಇವ್ರೇನಾಗಿರ್ಬೇಕಂತೆ ದಾಸನು ದಾಸನಾಗಲಿ ಅನ್ಬಿಟ್ರು. ಆಮೇಲೆ ಮುಗಿತರ ಸಾಕ್ಬಿಡಿದ್ರಿ ಇವ್ರು ದಾಸನು ದಾಸನಾಗಲಿ. ಹಂಗ ಇವ್ರು ಯಾರೋ ನೋಡಿ, ಇವಾಗ 3 ಜನ ಒಂದು ಕಾಂಟಿನೆಂಟ್ ಇದಾರೆ, ಇವ್ರು ಯುರೋಪದವ್ರ, ಏಷ್ಯಾದವ್ರ, ಇಲ್ಲ ಆಫ್ರಿಕಾದವ್ರ. ಇವರು ಆಫ್ರಿಕಾದವ್ರು ಅಲ್ವ. ಅದೇ ನೋಡ್ಬೇಕ್ರೆ ಅಂದ್ರೆ ಕರ್ಸಲ್ ಕ್ಲಾಸ್ ಆಫ್ ಪೀಪಲ್ ಯಾರು ಅಂತಂದ್ರೆ ಈ ಹ್ಯಾಮೈಟ್ಸ್ ಅದರ. ಕಾನಾನ್ ಅವರು ಅಂದ್ರೆ ಆಫ್ರಿಕಾ ದೇಶದವ್ರು. ಅದ್ರ ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು, ಲೋಕದಲ್ಲಿ ತುಂಬಾ ನೋಡೋಕ್ಕೆ ಕ್ರೂರವಾಗಿರೋಂಥ ಜನಗಳು ಯಾರು ಅಂದ್ರೆ ಆಫ್ರಿಕಾ. ಹೆಂಗಿರ್ತಾರೆ ಒಂದೊಂಥರ ಕರ್ಸಡ್ ಪೀಪಲ್, ಅದರ ನೋಡೋಕ್ಕೆ ಏನಾದ್ರು ಸ್ವಲ್ಪ ಇದಾಗಿದೆ ಅಂತ ನೋಡ್ಬೇಕು. ತುಂಬಾ ಏನಂತಾರೆ ಅಂತ ಒಂಥರ ವಿಚಿತ್ರವಾಗಿರೋಂಥ ಜನಗಳು ಅಂದ್ರೆ ಅವ್ರ ಶಾಪ ಒಂದು ರೀತಿಯಲ್ಲಿ ಇರೋಂಥ ಜನಗಳು. ಅದರ ಇವ್ರೇನಾಗಿದ್ದಾರೆ ದಾಸನು ದಾಸನಾಗಲಿ ಅಂತಾರೆ ಅಂದ್ರೆ ಸರ್ವೆಂಟ್ ಕ್ಲಾಸ್ ಆಫ್ ಪೀಪಲ್. ಅಂದ್ರೆ ಇವಾಗ ಪರವಾಗಿಲ್ಲ, ಬ್ಲ್ಯಾಕ್ ಮತ್ತು ವೈಟ್ಸ್ ಅಂತ ಕರೀತಾರೆ ಅವರ ಒಂದು ಕಾಲ. ಅದು ಕೂಡ ಏನಂತಾರೆ ಇವಾಗ ಇವಾಗ ಕಡಿಯೋದಕ್ಕೂ ಸ್ವಲ್ಪ ಯೋಚನೆ ಮಾಡ್ತಾರೆ. ಒಂದು ಕಾಲಲ್ಲಿ ಹೆಂಗಿತ್ತಲ್ಲೇ ಸ್ಲೇವ್ ಟ್ರೇಡ್, ಆ ಬ್ರಿಟಿಷರ್ಸ್ ಲೋಕದಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಹೆಂಗೆ ಯೂಸ್ ಮಾಡೋದಂದ್ರೆ ಈ ನೀಗ್ರೋಸ್ಗಳನ್ನ ದಾಸರ ಥರ ಸ್ಲೇವ್ ಥರ ಯೂಸ್ ಮಾಡೋರು. ಅವ್ರಿಗೆ ದೇಹದಲ್ಲಿ ಶಕ್ತಿ ಇರೋ ತನಕ ಯೂಸ್ ಮಾಡ್ಕೊಂಡು ಆಮೇಲೆ ತೊಡಗೆ ಮಾಡೋರು ಪ್ರಾಣಿಗಳಿಗೆ ಬಿಸಾಕ್ಬಿಡೋರು ದೇಹನ ಅಂದ್ರೆ. ಸೊ ಈ ರೀತಿ ಏನು ಮಾಡೋರು ಸರ್ವೆಂಟ್ ಥರ ಮಾಡೋರು ಅದನ್ನ ಅದನ್ನ ಯೂಸ್ ಮಾಡ್ತಾರೆ ಕಾಸಿಗೆ ಮಾರ್ಬಿಡೋರು ಅಂದ್ರೆ ಸ್ಲೇವ್ಸ್ ಯಾರ. ಅದೇನಾಗಿದೆ ಇದೇ ಯಾರು ಅಂತಂದರೆ
ಈ ಅಮೈಟ್ಸ್ ಅಂದ್ರ ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತ ನೋಡ್ತೀನಿ ಮುಂದಕ್ಕೆ ಓದಿಂತೀನಿ 27ನೇ ವಚನ ಓದಿಂತೀನಿ ನೋಡೋಣ ನೋಡ್ರ ಯಾಫೇತನನ್ನ ದೇವ್ರ ಏನ್ ಮಾಡ್ಲಿ ವಿಸ್ತರಿಸ್ಲಿ ದೇವ್ರ ಅವ್ನು ತುಂಬಾ ಹೇಳುವಾಗಿ ಅವ್ನು ಆಶೀರ್ವಿಸ್ಲಿ ತೋಳ ಏನ್ ಮಾಡ್ಲಿ ಅವ್ನು ಎಕ್ಸ್ಪ್ಯಾಂಡ್ ಮಾಡ್ಲಿ ಅಂತ ಹೇಳ್ತಾರೆ ವಿಸ್ತರಿಸ್ಲಿ ನೋಡ್ರಿ ಅವನು ವೃದ್ಧಿ ಆಗ್ಲಿ ಚೆನ್ನಾಗಿ ಬೆಳಿಲಿ ಆಮೇಲೆ ಇವನ್ನೆಲ್ಲ ವಾಸ ಮಾಡದಂತೆ ಇವಾಗ ಅವನು ಅವನ ಮನೇಲಿ ವಾಸ ಮಾಡಿದ್ರೆ ಎಲ್ಲೋ ವಾಸ ಮಾಡ್ಬೇಕು ಅಂತ ಬಿಟ್ರೆ ದೇವ್ರು ಶಮ್ಮನ ಗುಡಾರದೊಳಗೆ ವಾಸ ಮಾಡುವ ನಿನ್ ಮನೇಲಲ್ಲ ಆಮೇಲೆ ಕಾನಾನ ಏನಾಗ್ಲಿ ಅವ್ಗೆ ದಾಸನಾಗಿರ್ಲಿ ಅಂತ ಹಂಗಾರೆ ಏನ್ ಮೀನಿಂಗ್ ಅಂದ್ರೆ ಈ ಆಫ್ರಿಕಾ ದೇಶದವರು ಇವ್ರಿಗೆ ಅಂತ ಮುಖ್ಯವಾಗಿ ಸರ್ವೆಂಟ್ಸ್ ಆದ್ರೆ ಇವರು ತನ್ನ ಮನೇಲಿ ವಾಸ ಮಾಡಿದಂತೆ ಬರೀ ಎಲ್ಲಾ ಕಡೆ ವಾಸ ಮಾಡ್ಕೊಂಡ್ ಬಂದ್ರಂತೆ ಅಂದ್ರೆ ಇವ್ರು ಯಾರು ಯುರೋಪ್ದವರು ಅಂದ್ರ ನಮ್ಗೆ ಚೆನ್ನಾಗ್ ಗೊತ್ತು ಯಾರು ಅಂದ್ರೆ ಯುರೋಪ್ದವರು ಒಂದು ಕಾಲದಲ್ಲಿ ಯುರೋಪ್ ಅವರು ಲೋಕದಲ್ಲಿ ಎಲ್ಲಾ ಕಡೆ ಮಾಡಿದ್ರು ತನ್ನ ಕಾಲನಿಸ್ನ ಎಸ್ಟಾಬ್ಲಿಷ್ ಮಾಡಿದ್ರು ಅಂದ್ರ ಇಂಡಿಯಾಗೆ ಬಂದವ್ರು ಯಾರು ಇಂಡಿಯಾ ಅಂದ್ರ ಈ ಶ್ರೀಲಂಕಾ ಈ ಪಾಕಿಸ್ತಾನ ಇದನ್ನೆಲ್ಲ ಕಂಡಿಡ್ದವ್ರೆ ಯಾರು ಅಂತಂದ್ರೆ ಯಾರು ಸರಿ ಇಂಡಿಯನ್ ಕಡಿದಿರ್ಲಿಲ್ಲ ಐ ಮೀನ್ ನೋಡ್ಬೇಕಾದ್ರೆ ಇಂಡಿಯಾಲ್ಲಿ ಇತ್ತು ಅಲ್ಲ ಕಾಲನಿಸ್ ಎಸ್ಟಾಬ್ಲಿಷ್ ಮಾಡ್ತಾ ಇರಂತೆ ಇವರೇ ಅದರ ಇವನ್ ನೋಡ್ಬೇಕಾದ್ರೆ ಸರಿ ಬರ್ಲಿ ಬಿಡಿ ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವರೇ ಯಾರು ಅಂತಂದ್ರೆ ಈ ಒಂದು ಯುರೋಪಿಯನ್ಸ್ ಅದರ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದ್ರೆ ಈ ಯುರೋಪಿಯನ್ಸ್ ನೋಡ್ರಿ ಅಂತೀನಿ ತನ್ನ ಸ್ವಂತ ಮನೇಲಿ ವಾಸ ಮಾಡಿದ್ರೆ ಬೇರೆ ಕಡೆ ವಾಸ ಮಾಡಿದ್ರಂತೆ ಅದರ ಇವನ್ ಅಮೆರಿಕಾನ ಕೂಡ ಕಂಡಿಡ್ದವ್ರು ಯಾರು ಅಂತಂದ್ರೆ ಯಾರೇ ಯುರೋಪಿಯನ್ಸ್ ಅದರ ಕೊಲಂಬಸ್ ಏನ್ ಮಾಡ್ತಾರೆ ಅಮೆರಿಕಾನ ಕಂಡಿಡಿತಾರೆ ಅದರ ಆಮೇಲೆ ನೋಡ್ಬೇಕಾರೆ ಏನ್ರಿ ನಮ್ಮ ನಾವೆಲ್ಲ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ಮನೇನ ಲೀಸ್ ತಗೊಂತೀರಿ ಇಲ್ಲ ಮನೇನ ಬಾಡಿಗೆ ತಗೊಂತೀರಿ ಇವ್ರು ಈ ಬ್ರಿಟಿಷರ್ಸ್ ಏನ್ ಮಾಡಿದ್ರು ಗೊತ್ತಾ ಒಂದು ಒಂದು ದೇಶನೇ ಬಾಡಿಗೆ ತಗೊಂಡ್ಬಿಟ್ಟಿರ್ತಾರೆ ಇಡೀ ಲೀಸ್ಗೆ ಯಾವ ಸಿಟಿ ಗೊತ್ತಾ ಹಾಂಗ್ಕಾಂಗ್ನ 500 ಇಯರ್ಸ್ ಲೀಸ್ಗೆ ತೊಗೊಂಡಿದ್ರಂತೆ ಏನು ವ್ಯವಸ್ಥೆ ಮಾಡಿರ್ತೀರಿ ಎಲಿಜಿಬತ್ ರಾಣಿ ವ್ಯವಸ್ಥೆ ಮಾಡ್ರಿ ಯಾರೋ ಮನೆಗೆ ಲೀಸ್ ತೊಗೊಂತಾರೆ ಊರ್ದೇನ್ ಮಾಡಿರುತ್ತೆ ಲೀಸ್ ಅದರ ಸಾರಿ ತೊಗೊಂಡ್ಬೇಕ್ರೆ ಎಲ್ಲ ಕಡೆ ಏನಂತಾರೆ ಸ್ಥಾಪನೆ ಮಾಡೋರು ಯಾರು ಅಂತಂದ್ರೆ ಯಾರೋ ಈ ಜಾಫಥೈಟ್ಸ್ ಅದರ ಮುಖ್ಯವಾಗಿ ನೋಡ್ಬೇಕ್ರೆ ಈ ಆಫ್ರಿಕಾ ದೇಶದವ್ರು ಒಂದು ಕಾಲ ಇವ್ರಿಗೆ ಏನಾಗಿತ್ತು ಸೇವಕರು ಥರ ಇದ್ದಿದ್ದು ಆಮೇಲೆ ಇವ್ರವ್ರು ಎಲ್ಲಿ ವಾಸ ಮಾಡ್ತಾರೆ ಏಷ್ಯಾದಲ್ಲಿ ವಾಸ ಮಾಡ್ತೀರಿ ಮುಟ್ರು ಹಂಗ್ರೆ ಏಷ್ಯನ್ಸ್ ಅಂದ್ರೆ ಯಾರು ಅಂದ್ರೆ ಅದೇ ಯಾರೇ ನಾ ಲಾಸ್ಟಲ್ಲಿ ಇರೋದು ಶಮ್ಮೈಸ್ ಓದಿಂತೀನಿ ಅವ್ರ ಬಗ್ಗೆ ಹೇಳ್ತಾರೆ 26ನೇ ವಚನ ಓದಿಂತೀನಿ 26 ಹಾ ಸ್ತುತಿಸಲ್ಪಡಲಿ ಅದ್ರ ಹಂಗಾರೆ ಏನು ಅಂತ ಮೀನಿಂಗ್ ಅಂದ್ರೆ ತುಂಬಾ ದೇವ್ರನ್ನ ಹುಡ್ಕೋಂತ ಕ್ಲಾಸ್ ಆಫ್ ಪೀಪಲ್ ಯಾರೋ ಇವರು ಅದರ ದೇವ್ರ ಅದಕ್ಕೆ ನೋಡ್ಬೇಕ್ರೆ ಲೋಕದಂತ ಎಲ್ಲ ಧರ್ಮಗಳು ಶುರಾಗಿರೋದಿಲ್ಲ ಅಂದ್ರೆ ಏಷ್ಯಾದಲ್ಲಿ ಹಿಂದೂಯಿಸಂ ತೊಳಿ ಮುಸ್ಲಿಂ ತೊಗೊಳ್ಳಿ ಯೂದಾಯಿಸಂ ತೊಗೊಳ್ಳಿ ಅದರ ಬುದ್ಧಿಸಂ ತೊಗೊಳ್ಳಿ ಜೈನಿಸಂ ತೊಗೊಳ್ಳಿ ಅದರ ಎಲ್ಲ ರಿಲಿಜನ್ ಶುರು ಆಗಿದೆ ಎಲ್ಲಿ ಅಂತಂದ್ರೆ ಅದರ ಈ ರೀತಿ ಏನಾಯ್ತಂದ್ರೆ ಈ ಮೂರು ಜನ ಮುಖಾಂತರ ಇಡೀ ಲೋಕ ಏನಾಯ್ತು ಇವಾಗ ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಶುರು ಆಯ್ತು ಆ ಕಾಲದಲ್ಲಿ ಏನಾಯ್ತಂದ್ರೆ ಎಷ್ಟಿತ್ತು ಅಂತಂದ್ರೆ ಒಂದೇ ಭಾಷೆ ಇದ್ದಿದ್ದು ಅದಕ್ಕೆ ಏನ್ ಮಾಡಿದ್ರು ಒಂದು ದೊಡ್ಡ ಗೋಪುರ ಏನ್ ಮಾಡಿದ್ರು ಆಕಾಶಕ್ಕೆ ಹೋಗೋದಕ್ಕೆ ಕಟ್ಟೋದಕ್ಕೆ ಶುರು ಮಾಡಿದ್ರು ಅವಾಗ ದೇವ್ರೇನ್ ಮಾಡ್ತಾರೆ ತನ್ನ ಭಾಷೆಗಳೇ ಮಾಡ್ತಾರೆ ಅಲ್ಲಿ ಅಲ್ಲಿ ತಾರಮಾನ ಮಾಡ್ಬಿಡ್ತಾರೆ ಬಾಬಿಲೋನ್ ಹತ್ರ ಅದರ ಬಾಬಿಲ ಮತ್ತು ಅವ್ನ ಗೋಪುರ ಕಟ್ಟೋದಕ್ಕೆ ಶುರು ಮಾಡೋದು ನಿಮ್ರೋದ ಕಾಲದಲ್ಲಿ ಅದರ ದೇವ್ರೇನ್ ಮಾಡ್ತಾರೆ ಭಾಷೆಗಳನ್ನ ತಾರ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಪ್ರತ್ಯೇಕವಾಗಿರೋಂಥ ಭಾಷೆಗಳ ಜನಗಳು ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ರು ಅವಾಗ ವಾಸ ಮಾಡೋಕ್ಕೆ ಶುರು ಮಾಡುದು ಈ ರೀತಿ ಆಯ್ತು ಎರಡನೇ ಲೋಕ ಪ್ರಾರಂಭ ಆಯ್ತು ಆಮೇಲೆ ಈ ಎರಡನೇ ಲೋಕ ಮುಖ್ಯವಾಗಿರೋಂಥ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ಯಾರು ಅಂದ್ರೆ ಅಬ್ರಹಾಮ್ ಯಾರವ್ರ ಅಬ್ರಹಾಮ್ ಅಂದ್ರೆ ಅಬ್ರಹಾಮ್ ತುಂಬಾ ಏನಾಗಿರ್ತಾನೆ ದೊಡ್ಡ ಶ್ರೀಮಂತನಾಗಿರ್ತಾನೆ ಅವನಿಗೆ ಏಳವಾಗಿ ಆಸ್ತಿ ಅಂತಸ್ತು ಎಲ್ಲ ಇರ್ತದೆ ಅಂದ್ರೆ ಒಂದು ಸುಂದರವಾಗಿರೋಂತ ನಿಂತರೆ ಹೆಂಡತಿ ಕೊಟ್ಟಿರ್ತಾಳೆ ಅರೆ ಅವ್ರಿಗೆ ಏನಿರಲ್ಲ ಒಂದು ಮಕ್ಕಳು ಇರಲ್ಲ ಅವ್ರ ನೋಡ್ಬೇಕ್ರೆ ಆವಾಗ ದೇವ್ರೇನ್ ಮಾಡ್ತಾರೆ ಅಬ್ರಹಾಮ್ ಕರೆದ್ಬಿಟ್ಟು ನಾನು ಹೇಳಂತ ಊರಿಗೆ ಬಾ ನೀನ್ ಏನ್ ಮಾಡ್ತೀನಿ ನೀನ್ ಆಶೀರ್ವಾದ ಮಾಡ್ತೀನಿ ನಿನ್ ಸಂತತಿ ಮುಖಾಂತ ಎಲ್ಲ ಆಶೀರ್ವಾದ ಮಾಡ್ತೀನಿ ಅಬ್ರಹಾಮ್ ಏನ್ ಮಾಡ್ತಾರೆ ಅವ್ರ ಜಾಗನ ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಕಾಲಾನ್ ದಿಸಿಗೆ ಏನ್ ಮಾಡ್ತಾರೆ ಅಲ್ಲಿ ಪ್ರಯಾಣ ಮಾಡೋಕ್ಕೆ ಶುರು ಮಾಡ್ತಾರೆ ಅದರ ಆ ಪ್ರಯಾಣ ಮಾಡಿದ ಸಂದರ್ಭದಲ್ಲಿ ದೇವ್ರೇನ್ ಮಾಡ್ತಾರೆ ಅವನಿಗೆ ಅವ್ನು ಆಶೀರ್ವಾದ ಮಾಡ್ತಾರೆ ಅದರ ಇಸಾಕ್ ಅಂತ ಮಗನ ಏನ್ ಮಾಡ್ತಾರೆ ಅವ್ರು ಕೊಡ್ತಾರೆ ಅದರ ಇಸಾಕ್ ಅಂತ ಮಗನ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಇವನಿಗೆ ದೇವ್ರು ಹೇಳ್ತಾರೆ ಅದರ ಎಷ್ಟನೇ ವಯಸ್ಸಲ್ಲಿ ಕೊಡ್ತಾರೆ ಅಂದ್ರೆ ಇವ್ನು 100 ವಯಸ್ಸಾಗಿರ್ಬೇಕು ಏನ್ ಮಾಡ್ತಾರೆ ನಿಮ್ಗೆ ಕೊಡ್ತಾರೆ ಅದರ ಅವಾಗ ಅಬ್ರಹಾಮ್ ಏನ್ ಮಾಡ್ತಾರೆ ಅಬ್ರಹಾಮ್ಗೆ ಬಂದು ದೇವ್ರ ಬಂದು ಹೇಳ್ತಾರೆ ಅದರ ನಿನ್ಗೇನಂತ 100 ವಯಸ್ಸಲ್ಲಿ ನಿನ್ಗೆ ಮಗು ಹುಡ್ತದೆ ಅಂತ ಏನ್ ಮಾಡ್ತಾರೆ ಅಬ್ರಹಾಮ್ಗೆ ಹೇಳ್ತಾರೆ ಆಮೇಲೆ ಸಾರ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸಾರ ಏನ್ ಮಾಡ್ತಾರೆ ಅವಾಗ ಹೇಳ್ಬೇಕಾರೆ ನಗ್ತಾಳೆ ಅದರ ಆದಿಕಾಂಡ 18 ನೋಡಿ ಇತ್ತು ಆದಿಕಾಂಡ 18ನೇ ಅಧ್ಯಾಯದಲ್ಲಿ 18ನೇ ವಚನ ಅವನ ಮೂಲಕ ಭೂಮಿ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ ಅವನು ತನ್ನ ಪುತ್ರ ಪುತ್ರರಿಗೆ ಪುತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗ 13ನೇ ವಚನ ಓದಿ ಶಮ್ಸಿ ಸಾರಳು ಮತ್ತು ಮುದುಕಿಯಾದ ನಾನು ಮಗುವನ್ನು ಹೆರದಾದೀತೆ ಎಂದು ಹೇಳಿದ್ದೇನೆ ನೋಡ್ರ ಅದೇ ಏನ್ ಮಾಡ್ತಾರೆ ಅಂತಾರೆ ಅವರು ನಗ್ತಾರಂತೆ ಅದರ ಹೆಂಗ್ ನಗ್ತಾರೆ 12ನೇ ವಚನ ಓದಿ 12th ವರ್ಸ್ ನನ್ನಂತ
ಅನಂತ ಮುದುಕಿಗೆ ಭೋಗವಾದಿತೆ ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ನೋಡ್ರ ಸಾರ ಏನ್ ಮಾಡ್ತಾಳೆ, ತನ್ನೊಳಗೆ ನಕ್ಕಳಂತೆ. ಅದರ ಏನಪ್ಪ, ಅಯ್ಯೋ ನನಗೆ ಒಂದು ಎಂದ್ರೆ ಮಕ್ಕಳು ತರಲಿಕ್ಕೆ ಸಾಧ್ಯನಾ ಅಂತೇನ್ ಮಾಡ್ತಾರೆ ಮನ್ಸುಗಳಿಗೆ ನಕ್ಕಳಂತ. ಅದಕ್ಕೆ ಸಾರ ಏನಕ್ಕೆ ನಕ್ಕಿದ್ದ ಏನಕ್ಕೆ ನಕ್ಕಿದ್ದ ಮಕ್ಕಳು ಹುಡ್ತದೇನೋ ಅಂತಂತೆ. ಅಂದ್ರೆ ಯಾವ ರೀತಿ ನಗ್ತಾರೆ, ಸಂದೇಹದಿಂದ ನಗ್ತಾರ ಇಲ್ಲೋ ಅಂದ್ರೆ ಯಾವ ರೀತಿ ನಗ್ತಾರೆ, ಸಂದೇಹದಿಂದ ನಗ್ತಾರೆ. ಸರಿ ಅದರ ಸರಿ ಸಾ ಏನು ಸಾರ ನಕ್ಕಿದ್ರು ಅದರ ಅಬ್ರಾಮು ಅಬ್ರಾಮ್ ಹೇಳ್ತಿಲ್ಲ, ಅಬ್ರಾಮ್ ಏನ್ ಮಾಡ್ತಾರೆ ಅವಾಗ ನಂಬಿಕೆ ಇದೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಅಬ್ರಾಮು ವಿಶ್ವಾಸಕ್ಕೆ ತಂದೆ ಅದರ. ಆದಿಕಾಂಡ 17ನೇ ಅಧ್ಯಾಯದಲ್ಲಿ 16 ಓದ್ಕೊಂಬನಿ. ನಿನಗೆ ಮಗುವನ್ನು ಕೊಡುವೆನು, ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಾಮನು ಅಡ್ಡಬಿದ್ದು ನಕ್ಕು. ಹೆಂಗ್ ನಕ್ಕಿದಂತೆ ಅದರ ಅವರ ಪರಲ್ಲ ಡಿಸೆಂಟ್ ಅದರ ಒಳಗೆ ಏನ್ ಮಾಡಂತೆ ಮನ್ಸೊಳಗೆ ನಕ್ಕರಂತೆ. ಅಬ್ರಾಮ್ ಹಿಂಗ್ ನಕ್ಕರಂತೆ, ಅಡ್ಡ ಬಿದ್ದಿ ನಕ್ಕರ ಹೆಂಗ ಗೊತ್ತ ಮೀನಿಂಗು, ಎದ್ದಿ ಬಿದ್ದಿ ನಕ್ಕರ ಅಂತ ಅದರ. ಯೋಚನೆ ಮಾಡ್ರಿ, ಈಗ ಅಬ್ರಾಮ್ಗೆ ವಿಶ್ವಾಸ ಇತ್ತಲ್ಲ ಹಂಗ್ರೆ, ಮತ್ತೆ ಹೆಂಗ್ ನಕ್ಕದ್ರ ಮುದುಕಾಗಿದ್ದೀನಿ ಅಂತ. ಮುದುಕಾಗಿದ್ದೀನಿ ನಕ್ತಾರ, ಅದೇ ವಿಶ್ವಾಸ ಇಲ್ಲ ಅಂತ. ಅದೇ ವಿಶ್ವಾಸ ಇಲ್ಲ ಅಂತ ನಕ್ಕರ, ಮತ್ತೆ ಹೆಂಗ್ ನಕ್ಕಿರ್ಬೇಕು ಅಂತ. ಹಾ ನಗದ್ರೆ ಎರಡು ಇರ್ಬೇಕು ಅದರ. ಮೋಸ್ಟ್ ಏನಂದ್ರೆ ದೇವ್ರ ಮೇಲೆ ಫುಲ್ ಡೌಟು. ಹಾ ಹೆಂಗ್ ನಕ್ತಿರ್ತಾರೆ, ಸಂತೋಷದಿಂದ ನಕ್ಕಿರ್ತಾರೆ, ಡೌಟೇ ಇಲ್ಲ ಅಂದ್ರೆ. ಅಬ್ರಾಮ್ ಸ್ವಲ್ಪನು ಕೂಡ ಯಾರ ಮೇಲೆ ಡೌಟ್ ಇಲ್ಲ, ದೇವ್ರ ಮೇಲೆ ಡೌಟ್ ಇಲ್ಲ. ಇವ್ರು ಏನ್ ಹಾಕಿದಾರೆ ಅಂದ್ರೆ ತುಂಬಾ ಸಂತೋಷದಿಂದ ಮಾಡವ್ರೆ. ನಾವ್ರೆ ಯೋಚನೆ ಮಾಡಿರ್ತೀನಿ, ಒಂದ್ 100 ವರ್ಷ ಅಜ್ಜಿಗೆ ಹೋಗ್ಬಿಟ್ಟು ಅಜ್ಜಿ ನಿನ್ ಮಗು ಹುಡ್ತಾರೆ ಅಜ್ಜಿ ಅಂತಾರೆ, ಅಜ್ಜಿ ಏನ್ ಮಾಡಿದ್ರೆ ನಗ್ತಾರೆ ಆ ತರ ಏನ್ ಮಾಡೋರು ಅಜ್ಜಿ. ಹಾ ಸಾರ ತುಂಬಾ ಸಂತೋಷನೇ ಮಾಡೋರ್ಲಿ, ನಗೋರೇ ಹೊರತು ಅಬ್ರಾಮ್ ಕೂಡ ಈ ಸಂತೋಷನಾಗಿದ್ದ ಹೊರತು ಡೌಟ್ ಇನ್ ಅಲ್ಲ ಅಲ್ವರ. ಈ ರೀತಿ ಏನಾಯ್ತು, ಅವ್ರ ವಿಶ್ವಾಸ ದಿನ ಬೆಳೆದಿಕ್ಕೆ ಶುರು ಆಯ್ತು. ಕೊನೆಗೆ ಇಸಾಕ್ ಅಂತ ಮಗು ಹುಡ್ತದೆ. ಆ ಇಸಾಕನ ಪದದ ಅರ್ಥ ಏನ್ ಹೇಳಿ, ಅರ್ಥ ನಗು. ಇಸಾಕ್ ಅಂದ್ರೇನೆ ಆ ವಾರ್ತೆಗೆ ಲಾಫ್ಟರ್ ಅಂತ, ಸಂತೋಷ ನಗೆ ಅಂತಾನೆ ಅರ್ಥ. ಅದೇ ನೋಡ್ಬೇಕು ಕೇಳಿದ್ರಲ್ಲ ಏನ್ ಮಾಡ್ಲಿ, ನಗ್ಲಿ ನಗ್ಲಿ ಅಂತ ಮಾಡ್ತಾರೆ. ಅದೇ ಅವ್ರ ಅಮ್ಮ ಅದೇ ಹೆಸರಿಟ್ಬಿಡ್ತಾರೆ ಲಾಫ್ಟರ್ ಅಂತ ಅಂದ್ಬಿಟ್ಟು. ಅದೇ ನೋಡ್ಬೇಕಾರೆ ಏನ್ ಮಾಡ್ತಂದ್ರೆ, ಇವಾಗ ಏನ್ ಮಾಡ್ತಾರೆ ಆ ಇಸಾಕ್ ದೊಡ್ಡದಾಗಿ ಬೆಳಿತಾನೆ. ಅವ್ದೇನು ಹೇಳ್ತಾರೆ, ನೀನು ಪ್ರೀತಿ ಮಾಡ್ತಾ ಇಸಾಕ್ ಏನ್ ಮಾಡೋ ಹೋಗ್ಬಿಟ್ಟು ಪರ್ವತದ ಮೇಲೆ ನನಗೆ ಬಲಿ ಕೊಡು ಅಂತ. ಅವಾಗ ಅಬ್ರಾಮ್ ಏನ್ ಮಾಡ್ತಾನಂದ್ರೆ ಮಗನ ಬಲಿ ಕೊಡಕ್ಕೆ ಮಾಡ್ತಾರೆ ಅಲ್ಲಿ ರೆಡಿ ಆಗ್ತಾರೆ. ಅವಾಗ ಅವಾಗ ದೇವ್ರು ಏನ್ ಮಾಡ್ತಾರೆ ಅಬ್ರಾಮ್ ಹತ್ರ ಮುಖ್ಯವಾಗಿರೋ ವಾಗ್ದಾನ ಮಾಡ್ತಾರೆ. ಏನದು ಅಂತಂದ್ರೆ ಓದಿದ್ದೀನಿ, ಆದಿಕಾಂಡ 22ನೇ ಅಧ್ಯಾಯ ವಚನ 16-18, ಜೆನಿಸಿಸ್ 22nd ಚಾಪ್ಟರ್ 16-18. ಆಶೀರ್ವದಿಸುವೇನೋ, ನಿನ್ನ ಸಂತತಿ ಏನ್ ಮಾಡ್ತೀನಿ ಹೆಚ್ಚಿಸೇ ಹೆಚ್ಚಿಸುವೇನೋ. ಅವರು ಶತ್ರುಗಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುತ್ತೆ. ನೋಡ್ರ ನೀನ್ ಸಂತತಿಯ ಮುಖಾಂತರ ಏನ್ ಮಾಡ್ತೀನಿ ಆಶೀರ್ವಾದ ಉಂಟಾಗ್ತು ತನ್ನ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ ದೇವ್ರು. ಅವಾಗ ಹೇಳ್ತಾರೆ ನೋಡ್ಬೇಕಾರೆ ಅಬ್ರಾಮ್ ಹೇಳ್ಬೇಕಾರೆ ಹೇಳ್ತಾರೆ, ಹೇಳ್ತಾರೆ ನೀನು ಸಂತತಿ ಏನ್ ಮಾಡ್ತೀನಿ ಆಕಾಶ ನಕ್ಷತ್ರ ಮಾಡ್ತೀನಿ ಸಮುದ್ರ ತೀರದಲ್ಲಿ ಅಂತ ನುಸುಬಿನ ತರ ಮಾಡ್ತೀನಿ ಹೇಳ್ತಾರೆ. ಏನಕ್ಕೆ ಹೇಳಿದ್ರು ಅಂತಂದ್ರೆ, ಇವೆರಡು ಹೇಳಿದ್ರು ಏನಕ್ಕೆ ಅಂತಂದ್ರೆ, ಇವೆರಡು ವಿಧವ ಅಂತ ರಕ್ಷಣೆ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ. ನಾವು ಫಸ್ಟ್ ಓದಂತ ರೀತಿಲಿ ಇವೆರಡು ಹೇಳೋದಕ್ಕೆ ಕಾರಣ ಏನಂದ್ರೆ ಎರಡು ರಕ್ಷಣೆಗಳು ಇದೆ. ಆಕಾಶ ನಕ್ಷತ್ರ ಅಂತ ಹೇಳ್ಬೋದು, ಸಮುದ್ರ ಉಸುಮತ ಹೇಳ್ಬೋದಾಯ್ತು. ಎರಡು ಏನ್ ಮಾಡ್ಬೇಕಾರೆ ಇಟ್ ಈಸ್ ಇನ್ಫಿನೈಟ್, ಕೌಂಟ್ ಮಾಡಕ್ಕೆ ಆಗಲ್ಲ. ಯಾವುದೋ ಒಂದ್ ಹೇಳ್ಬೋದಿತ್ತು, ಯಾಕೆ ಹೇಳಿದ್ರು ಅಂತಂದ್ರೆ ಎರಡು ವಿಧವ ಅಂತ ರಕ್ಷಣೆ ಇದೆ. ಪರಲೋಕದ ರಕ್ಷಣೆ ಇದೆ, ಇನ್ನೊಂದು ಭೂಲೋಕದ ರಕ್ಷಣೆ. ಯಾವತ್ತಿ ನಕ್ಷತ್ರ ಮೇಲ್ಗಡೆ ಇದೆಯೋ ಅದೇ ರೀತಿ ನೋಡ್ಬೇಕು, ಪರಲೋಕದ ರಕ್ಷಣೆ ಮೇಲ್ಗಡೆ ಇದೆ, ಸಮುದ್ರ ತೀರದಲ್ಲಿ ಉಸು ಬಂದು ಯಾವ ಕಡೆ ಇದೆಯೋ ಅದೇ ಥರ ಅದು ಭೂಲೋಕದ ರಕ್ಷಣೆ. ಈ ರೀತಿ ಏನ್ ಮಾಡ್ತಾರೆ ಅದು ಎರಡು ರಕ್ಷಣೆ ಸೂಚನೆ ಮಾಡ್ತಾರೆ. ನೋಡ್ಬೇಕ್ರೆ ಯಾರಿಗಪ್ಪ ಪರಲೋಕದ ರಕ್ಷಣೆ, ಯಾರಿಗಪ್ಪ ಭೂಲೋಕದ ರಕ್ಷಣೆ ಅಂತಂದ್ರೆ ಏನ್ರೆ, ಯೇಸು ಸ್ವಾಮಿ ಮೊದಲನೇ ಬರೋಕೆ ಬಂದಲ್ಲ, ಅದಕ್ಕಿಂತ ಮುಂಚೆ ಇದ್ದವ್ರಿಗೆಲ್ಲರೂ ಏನ್ ರಕ್ಷಣೆ ಅಂದ್ರೆ ಭೂಲೋಕದ ರಕ್ಷಣೆ. ಆದ್ರೆ ಸಮುದ್ರ ತೀರದಂತ ಉಸುಬು. ಪರಲೋಕದ ರಕ್ಷಣೆ ಯಾರಿಗೆ ಅಂತಂದ್ರೆ, ಯೇಸು ಸ್ವಾಮಿ ಬಂದಿದ ನಂತರ ಇರುವಂತ ಜನಕ್ಕೆ ಮಾತ್ರ ಏನ್ರೆ ಆಕಾಶ ತರ ನಕ್ಷತ್ರ ತರ ಅಂತ ಒಂದು ಆಶೀರ್ವಾದ ಪರಲೋಕದ ರಕ್ಷಣೆ. ಅದಿ ಹೇಳ್ಬೇಕ್ರೆ ಇವ್ರಿಗೆ ಮಾತ್ರ ಪರಲೋಕದ ರಕ್ಷಣೆ, ಮಿಗ್ದವ್ರಿಗೆಲ್ಲ ಏನ್ರೆ ಭೂಲೋಕದ ರಕ್ಷಣೆ. ಅದಿ ಹೇಳ್ಬೇಕಾರೆ ಏನ್ರೆ ಭೂಲೋಕದಲ್ಲಿ ಇರುವಂತ ಎಲ್ಲಾ ಒಂದು ವ್ಯಕ್ತಿಗಳಲ್ಲಿ ತುಂಬಾ ಗ್ರೇಟೆಸ್ಟ್ ಆಗಿರೋದು ಯಾರು ನೋಡಿ, ಅಬ್ರಾಮ್ ಅದರ. ಎಲ್ಲದಕ್ಕಿಂತ ಏನ್ತಾರೆ ವಿಶ್ವಾಸಕ್ಕೆ ತಂದೆ ದೇವ್ರೇ ಅಂತ ಹೇಳ್ತಾರೆ. ಈಸ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ ಅಬ್ರಾಮ್ ಏನು ದೇವ್ರಿಗೆ ತಂದೆ. ಹಂಗ್ರೆ ಅಬ್ರಾಮು ಎಂತ ದೇವ್ರಿಗೆ ತಂದೆ ಅದರ. ಎಲ್ಲರಿಗಿಂತ ದೇವ್ರಿಗೆ ಕ್ಲೋಸ್ ಆಗಿರೋದು ಯಾರು ಅಬ್ರಾಮ್. ಅಂದ್ರೆ ಎಲ್ಲಾ ಒಂದು ಇವ್ರಲ್ಲಿ ತುಂಬಾ ಗ್ರೇಟೆಸ್ಟ್ ಯಾರಾಗಿರ್ಬೇಕು
ಅಬ್ರಹಾಮ್ ಗ್ರೇಟೆಸ್ಟ್ ಆ ನೆಕ್ಸ್ಟ್ ಯಾರು ಇರ್ಬೋದು ಅಬ್ರಹಾಮ್ ಬಿಟ್ಟರೆ ನೆಕ್ಸ್ಟ್ ಯಾರಪ್ಪ ದೊಡ್ಡವರು ಹಾಂ ಅದರ ಮೋಶೆ ನೋಡ್ರಿ ಅಂತೀನಿ ಅಂತಾರೆ ಹಾಂ ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಟ್ಟು ಕೆಂಪು ಸಮುದ್ರನ ಭಾಗ ಮಾಡ್ಕೊಂಡು ಏನು ಮಾಡ್ತಾರೆ ಕರ್ಕೊಂಬರ್ತಾರೆ ಎಷ್ಟು ಜನನ ಹಾಂ ನಿಯರ್ಲಿ 6 ಲಕ್ಷ ಜನ ಏನ್ರಿ ನಮ್ಮ ಬೆಂಗಳೂರು ಪಾಪ್ಯುಲೇಷನ್ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ಬೇಕು ಏನು ಈಸಿನ ಎಷ್ಟು ಜನ ಎಕ್ಸಾಟ್ ಮಾಡ್ತಾರೆ ಆ ಪ್ರಾಬ್ಲಮ್ ಹ್ಯಾಂಡಲ್ ಮಾಡ್ಬೇಕು ಹೆಂಗಿರ್ಬೇಕು ಕೆಪಾಸಿಟಿ ಅವ್ರು ಹಂಗೆ ನೋಡ್ಬೇಕ್ರೆ ಯಾರು ಮೋಸೆ ಅವರ ನೆಕ್ಸ್ಟ್ ಇನ್ಯಾರು ದಾವಿದು ಅವರ ಏನು ಮಾಡ್ತಾರೆ ಚಿಕ್ಕದಾಗಿರೋಂಥ ಒಂದು ಇದರಲ್ಲಿ ಗೋಲೆ ಹತ್ತಿರ ಮಾಡ್ತಾನೆ ಹೊಡೆದು ಬಿಸಾಯ್ತು ಅಂದ್ರೆ ಸೌಲು ಎಜನ ಸಾಯ್ತದ್ರು ಸಾವಿರ ದಾವಿದು 10,000 ಜನ ಅಂತಂದ್ರೆ ಹೇಳ್ತಾರೆ ಫೇಮಸ್ ಯಾರೋ ಡೇವಿಡ್ ಅಲ್ವರು ಹಂಗಾರೆ ಇವರೆಲ್ಲದರಲ್ಲಿ ಇವರೇನ ಗ್ರೇಟೆಸ್ಟು ಅದೇ ಬೇರೆ ಯಾರು ಇದ್ದಾರೆ ಅಂತ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಹೇಳ್ತಾ ತೆಗಿರಿಂತೀನಿ ಮ್ಯಾಥ್ಯೂ 11:11 ಯಾರಂತೆ ತುಂಬ ದೊಡ್ಡ ವ್ಯಕ್ತಿ ಲೋಕದಲ್ಲೇ ಹಾಂ ಎಲ್ಲರಿಗಿಂತ ದೊಡ್ಡ ವ್ಯಕ್ತಿ ಯಾರು ಅಂತ ನೋಡಿ ಮ್ಯಾಥ್ಯೂ 11:11 ನೋಡ್ರ ಯಾರಂತೆ ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಸ್ನಾನಿಕನಾದ ಯೋಹಾನು ಅಂದ್ರ ಸೋ ಅಬ್ರಹಾಮು ಇಲ್ಲ ಡೇವಿಡ್ಡು ಇಲ್ಲ ಮೋಸನು ಇಲ್ಲ ಅಂದ್ರ ಎಲ್ಲಾ ಒಂದು ಮನುಷ್ಯರಲ್ಲಿ ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ತುಂಬಾ ದೊಡ್ಡ ವ್ಯಕ್ತಿ ಯಾರೇ ಅಂತಂಬಿಟ್ರ ಸ್ನಾನಿಕನಾದ ಯೋಹಾನು ಇವ್ರಿಗಿಂತ ದೊಡ್ಡವ್ರು ಯಾರೋ ಇಲ್ಲ ಅಂತಂಬಿಟ್ರು ಅಂದ್ರೆ ಯೋಚನೆ ಮಾಡಿರ್ತೀನಿ ಎಲ್ಲ ವ್ಯಕ್ತಿಗಳಿಗಿಂತ ತುಂಬಾ ದೊಡ್ಡ ವ್ಯಕ್ತಿ ಯಾರು ಸ್ನಾನಿಕದ ಎಲಿಯಾನು ಇಲ್ಲ ಏನಾಕು ಇಲ್ಲ ಆಬೇಲು ಇಲ್ಲ ಏನ್ರಿ ಅಬ್ರಹಾಮು ಇಲ್ಲ ಎಲ್ಲಾರ್ಕಿಂತ ಗ್ರೇಟ್ ಯಾರು ಅಂದ್ಬಿಟ್ರ ಯೋಹಾನ ಅಂದ್ರೆ ಯೋಹಾನ ಖಂಡಿತವಾಗಿ ಎಲ್ಲಿ ಹೋಗಿರ್ಬೇಕ ಪರಲೋಕಕ್ಕೆ ಹೋಗಿರ್ಬೇಕು ಅಲ್ವರ ಹಂಗೆ ಮುಂದಕ್ಕೆ ಓದಿ ಅಂತೀನಿ ಯೋಹಾನ ಎಲ್ಲವರಂತೆ ಓದೋಣ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೋಡ್ರ ಆದರೂ ಕೂಡ ಒಂದು ಕಂಡೀಷನ್ ಆಗ್ಬಿಟ್ರು ಇವರು ಪರಲೋಕಕ್ಕೆ ಹೋಗಿದಾರ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ ಯೇಸು ಕ್ರಿಸ್ತು ಏನಂತ ಹೇಳ್ತಾರೆ ಅಂದ್ರೆ ಪರಲೋಕ ರಾಜ್ಯದಿಂದ ಚಿಕ್ಕವನು ಇವನಿಗಿಂತ ಏನಾಗಿದ್ದಾರೆ ದೊಡ್ಡವರು ಅಂದ್ರೆ ಪರಲೋಕ ರಾಜ್ಯ ಓವರ್ ಕುಟ್ಟದಲ್ಲಿ ಲೆಕ್ಕ ಹಾಕೊಂಡ್ರೆ ಯೋಹಾನ ಏನಾಗಿತ್ತ ತುಂಬಾ ಚಿಕ್ಕವರು ಅಂದ್ರೆ ಇವರ ಕುಟ್ಟಕ್ಕೆ ಏನಾಗಲ್ಲ ಹೋಗೋಣ ಅಂತ ಅರ್ಥ ನೋಡಿದ್ದೀನಿ ಎಕ್ಸಾಂಪಲ್ ನೋಡ್ಬೇಕು ಇಲ್ಲಿ ನೋಡ್ಬೋದು ನೋಡ್ತೀನಿ ಏನಂತಂದ್ರೆ ಭೂಮಿಲಿ ಹುಟ್ಟಿರೋಂಥ ಎಲ್ಲ ಮನುಷ್ಯಗಳಲ್ಲಿ ತುಂಬ ಶ್ರೇಷ್ಠವಾದನೇ ಯಾರತ್ತೆ ಯೋಹಾನ ಅಂತಂದ್ಬಿಟ್ಟು ಅದೇ ಥರ ಹೇಳಿದ್ದ ಸ್ನಾನಿಕನಾದ ಯೋಹಾನ ಅಂತಂದ್ಬಿಟ್ಟು ಭೂಮಿಲಿ ಹುಟ್ಟಿರೋಂಥ ಎಲ್ಲ ಮನುಷ್ಯಗಳಲ್ಲಿ ತುಂಬ ಗ್ರೇಟೆಸ್ಟ್ ಯಾರು ಸ್ನಾನಿಕನಾದ ಯೋಹಾನ ಆದರೂ ಏನ್ರೇ ಆದರೂ ಅಂತಂದ್ಬಿಟ್ಟು ಒಂದು ಕಂಡೀಷನ್ ಆಗ್ತಾರೆ ಇವ್ರು ಎಷ್ಟೇ ದೊಡ್ಡವ್ರು ಇರ್ಬೋದು ಭೂಲೋಕದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ಇವರು ಆದರೆ ಪರಲೋಕದ ರಕ್ಷಣೆಯಲ್ಲಿ ಏನ್ರಿ ಎಷ್ಟೋ ಜನಗಳು ಹೋಗ್ತಾರಲ್ಲ ಆ ರಕ್ಷಣೆಯಲ್ಲಿ ಹೋಗೋಂತ ಏನ್ರೆ ಕನಿಷ್ಠವಾಗಿರೋಂಥ ಮನುಷ್ಯ ಯೋಹಾನಕ್ಕಿಂತ ಏನಾಗಿರ್ತಾರೆ ದೊಡ್ಡವರಾಗಿರ್ತಾರೆ ಯೋಹಾನ ಆ ಒಂದು ಕ್ಲಾಸಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ ಕರೆಕ್ಟ್ ಯೋಹಾನ ಎಷ್ಟೇ ದೊಡ್ಡವರಾಗಿರ್ಬೋದು ಇಲ್ಲಿರ್ತಾರೆ ಭೂಲೋಕದಲ್ಲೇ ಇರ್ತಾರೆ ಅಂತ ಅರ್ಥ ಅಲ್ಲ ಬೇಕು ಓದಿ ಓದಿ ಇನ್ನೊಂದ್ಸತಿ ಓದಿ ಓದಿ ಅಂತೀನಿ ಓದನ ಓದಿ ಇನ್ನೊಂದ್ಸತಿ ಚಿಕ್ಕವನು ಅವನಿಗಿಂತಲೂ ದೊಡ್ಡವನಾಗಿರ್ತಾನೆ ಅಲ್ವರ ನೋಡಿ ಯೋಹಾನ ಎಷ್ಟೇ ದೊಡ್ಡವನಾಗಿರ್ಬೋದು ಆದರೆ ಪರಲೋಕ ರಾಜ್ಯಕ್ಕೆ ಸೇರುವಂಥ ಚಿಕ್ಕ ವ್ಯಕ್ತಿಗಿಂತ ಯೋಹಾನ ದೊಡ್ಡನಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಯೋಹಾನ ಎಲ್ಲಿರ್ತಾರೆ ಭೂಲೋಕದಲ್ಲೇ ಇರ್ತಾರೆ ಹಾಂ ಭೂಲೋಕದ ರಕ್ಷಣೆ ಇರ್ತಾರೆ ಇವರು ಪರಲೋಕ ರಕ್ಷಣೆ ಹೋಗೋಕ್ಕೆ ಸಾಧ್ಯ ಅದೇ ನೋಡ್ಬೇಕ್ರೆ ಯೇಸು ಸ್ವಾಮಿ ಮುಂಚೆ ಇದ್ದಂಥ ಎಲ್ಲ ಜನಗಳಿಗೆ ಮಾತ್ರ ಏನ್ರಿ ಭೂಲೋಕದ ರಕ್ಷಣೆ ಯೇಸು ಸ್ವಾಮಿ ಬಂದಿದ್ದಂತರ ಮಾತ್ರ ಪರಲೋಕದ ರಕ್ಷಣೆ ಹಾಗಾದ್ರೆ ಹಳೆ ಕಾಲದಲ್ಲಿದ್ದಲ್ಲ ವಿಶ್ವಾಸ ವೀರರುಗಳು ಏನ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರ್ಯಾರಪ್ಪ ಹಳೆ ಕಾಲ ಇದ್ರಲ್ಲ ಏನ್ರಿ ಯಾರ್ಯಾರು ಇದ್ರು ಇವಾಗ ನೋಡಿದ್ಲ ಅಬ್ರಹಾಮ್ ಹಾಂ ಇವರೆಲ್ಲ ಎಲ್ಲೋದ್ರು ನೋಡಿ ಯೇಸು ಕ್ರಿಸ್ತ ಅಂತ ಕೇಳಿ ನಡೀರಿ ಇವರೆಲ್ಲ ಎಲ್ಲೋರು ಅಂತ ಅಡ್ರೆಸ್ ಯೋಹಾನ 3:13 ಓದಿ John 3:13 ಯೋಹಾನ 3:13 ಯೇಸು ಕ್ರಿಸ್ತ ಏನು ಹೇಳ್ತಾರೆ ನೋಡಿರ್ತೀನಿ ಇವ್ರ ಅಡ್ರೆಸ್ ಎಲ್ಲೋರಂತೆ ಅಲ್ಲ ಹಾಂ John 3:13 ಅಂದ್ರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ ಅಂತ ಕರೆಕ್ಟ್ ಆಗಿ ಓದ್ತಾ ಇದೀರಾ ಇಲ್ಲ ಬರೀ ಹಂಗೆ ಓದ್ತಾ ಇದ್ದೀರಾ ನೀವು ಓದಿ ನೋಡೋಣ ಅದೇ ಅದೇ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದ ಯಾರು ಹೋಗಿಲ್ವಾ ಮುಚ್ಚೂರಲ್ಲಿ ಎಲ್ಲ ಹೋದ್ರಂಗಾರೆ ಬೇರೆಯವರಲ್ಲ ಅಬ್ರಹಾಮ್ ಇಸಾಕು ಯಾಕೋಬು ಏನಾಕು ಇಲಿಯ ಇಲ್ಲ ಎಲ್ಲ ಹೋದ್ರ ಅದು ಯೇಸುಕ್ಕೆ ಸಂಗಲ್ತಾರಲ್ಲ ಮತ್ತೆ ಇವರೆಲ್ಲ ಹೋದ್ರು ಅಂತ ಇಲ್ವಾ ಬೈಬಲ್ ಅಲ್ಲಿ ಹಾ ಅಂದ್ರೆ ಇವರೆಲ್ಲ ಹೋದ್ರು ಅಂದ್ರೆ ಇವರೆಲ್ಲ ಎಲ್ಲ ಹೋಗಿಲ್ಲ ಪರಲೋಕಕ್ಕಂತ ಹೋಗಿಲ್ಲ ಯಾಕಂದ್ರೆ ನಮ್ಗೆ ಯಾರು ಪ್ರೂಫ್ ಹೇಳ್ತಾವ್ರೆ ಯೇಸು ಸ್ವಾಮಿ ಯೇಸುಮಿ ಸುಳ್ಳು ಹೇಳ್ತಾರಪ್ಪ ಯೇಸು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ ಅಂದ್ರ ಯಾರು ಬೇಕಾದ್ರು ಸುಳ್ಳು ಹೇಳ್ಬೋದು ಇವ್ರು ನಮ್ಮ ಹತ್ರ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಪರಲೋಕಕ್ಕೆ ಹೋಗಿಲ್ಲ ಅಂತ ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ ಅಂತಂದ್ರೆ ಖಂಡಿತವಾಗಿ ಇವ್ರು ಎಲ್ಲ ಹೋಗಿಲ್ಲ
ಯಾಕಂದ್ರೆ ನೋಡಿ ಎಲ್ಲಿಯಾ ಹೋಗಿದ್ದು ಎಷ್ಟೋ ಸಾವಿರಾರು ವರ್ಷದ ನಂತರ ಯೇಸು ಕ್ರಿಸ್ತನಿಂದ ಬರ್ತವ್ರೆ ಪರಲೋಕದಿಂದ ಬರ್ತಾರೆ. ಅಂದ್ರೆ ಯೇಸು ಸ್ವಾಮಿ ಗೊತ್ತಾನೆ ಎಲ್ಲಿಯಾ ಪರಲೋಕಕ್ಕೆ ಹೋಗೋದ್ರ ಇಲ್ಲ ಅಂತ. ಅದ್ರ ಅದೇ ನೋಡ್ಬೇಕು ಎಲ್ಲಿಯಲ್ಲಿ ಹೋಗಿಲ್ಲ ಪರಲೋಕಕ್ಕೆ ಹೋಗಿಲ್ಲ. ಅಂದ್ರೆ ದಾವಿದು ಓದಿದ್ದೀನಿ ಅಪೊಸ್ತಲ ಕೃತ್ಯಗಳು 2:34 ಅಪೊಸ್ತಲ ಕೃತ್ಯಗಳಲ್ಲಿ 2:34 Acts 2:34 ಓದಿಂತೀನಿ. ಅವನು ಹೇಳಿದ್ದಾನೆ ದಾವಿದೆಲ್ಲ ಹೋಗಿಲ್ವಂತೆ ಪರಲೋಕಕ್ಕೆ ಏನು ಹೋಗಿಲ್ವಲ್ಲ ಅಲ್ರ ದಾವಿದೆಲ್ಲ ಅವ್ರಂತೆ ಪರಲೋಕಕ್ಕೆಲ್ಲ ಹೋಗೇ ಇಲ್ಲ. ಬೈಬಲ್ ಎಷ್ಟು ಕ್ಲಿಯರ್ ಇದೆ ಅಂತೀನಿ ಎಲ್ಲರೂ ಏನು ತಿಳ್ಕೊಂಡ್ಬಿಡ್ತಾರೆ ಓ ದಾವಿದು ಎಲಿಯಾ ಎಲ್ಲ ಎಲ್ಲ ಅವ್ರಂತೆ ಪರಲೋಕ ಬರ್ತಾರೆ. ವಚನ ಏನು ಕ್ಲಿಯರ್ ಹೇಳ್ತಾರೆ ಯಾರು ಎಲ್ಲೂ ಹೋಗಿಲ್ಲ ಪರಲೋಕಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಎಲ್ಲವ್ರು ಗೊತ್ತಾ ಸಮಾಧಿ ಚೆನ್ನಾಗಿ ಮಲಗೋರಂತೆ. ಎದ್ದು ಬರೋದು ಯಾವಾಗ ಗೊತ್ತಾ ಕ್ರಿಸ್ತನ 2 ವಚನ ಓದಿಂತೀನಿ. 1 Thessalonians 4:16 1 Thessalonians 4:16 ಆಕಾಶದಿಂದ ಇಳಿದು ಬರುವನು ಕ್ರಿಸ್ತನಲ್ಲಿ ಸತ್ತಿರೋರು ಫಸ್ಟ್ ಎದ್ದು ಬರ್ತಾರೆ. ಅಲ್ಲಿವರೆಗೂ ಯಾರಿಗೋ ಎದ್ದು ಬರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಸಮಾಧಿಯಲ್ಲಿ ಎಲ್ಲ ಅಂತ ಎಲ್ಲರೂ ಚೆನ್ನಾಗಿ ರೆಸ್ಟ್ ಅಂತಾರೆ. ಅಂದ್ರೆ ಅಂದ್ರೆ ಯಾರು ಎದ್ದು ಬರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಯಾರು ಪರಲೋಕಕ್ಕೆ ಹೋಗಿಲ್ಲ ಅಂದ್ರೆ ಎಲ್ಲಪ್ಪ ಅದ್ರ ಎಲ್ಲಿ ಪರಲೋಕ್ ಹೋದಂತ ವಚನ ಇದೆಯಲ್ಲ ಓದಿಂತೀನಿ. 2 Kings 2:11 ಓದಿ. 2 Kings 2:11 2 Kings 2:11 2 Kings 2:11 ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾರಥಾಶ್ವಗಳು ನಡೆ ಬಂದು ಅವರನ್ನು ವಿಂಗಡಿಸಿದವು. ಎಲೆಯನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದಂತೆ. ಇಲ್ಲೋದ್ರು ಪರಲೋಕಕ್ಕೆ ಹೋದ್ರೆ ಕೊಟ್ಟೈತಲ್ಲ ಮತ್ತೆ ಯೇಸು ಸಮಯ ಕೇಳಿದ್ರು ಪರಲೋಕದಿಂದ ಯಾರು ಬಂದಿಲ್ಲ ಅಂತ. ಎಲ್ಲಿ ಬೈಬಲ್ ಓದಿ ಇವಾಗ ಆಕಾಶ ಅಂತ ಅದೇ ಕರೆಕ್ಟ್ ಟ್ರಾನ್ಸ್ಲೇಷನ್. ಇಲ್ಲೇ ಕೊಟ್ಟರೆ ಪರಲೋಕ ಅಂತ ಅದಕ್ಕೆಲ್ಲ ಅಂತಿರ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಟ್ರು. ಪರಲೋಕ ಅಲ್ಲ ಹೆಂಗ್ ಕೊಟ್ಟಿದೆ ಎಲ್ಲಿ ಹೋದಂತೆ ಆಕಾಶಕ್ಕೆ ಹೋದಂತಂದ್ರೆ ಇದೇ ತರ ನಾನು ಹಂಗೆ ಒಂದ್ಸತಿ ಹೋಗ್ಬಿಟ್ರಿ ಹೋಗ್ಬಿಟ್ಟೆ. ಆಮೇಲೆ ಏನಾಯ್ತು ಹೋದೆ ಬೇರೆ ಕಡೆ ಲ್ಯಾಂಡ್ ಆದೆ ಅಲ್ರ ಯಾವುದಲ್ಲಿ ಪ್ಲೇನ್ದಲ್ಲಿ ಅಲ್ರ ಪ್ಲೇನಲ್ಲಿ ಹೋದೆ ಹಂಗೆ ಹೊಟ್ಟೋಗ್ಬಿಟ್ಟಿರಿ ಹೆಂಗೆ ಆಕಾಶದಲ್ಲಿ ಹೋಗಿದ್ದೀನಿ ಹಂಗೆ ಪರಲೋಕ್ ಹೋಗ್ಬಿಟ್ನಾ ಆಕಾಶದಲ್ಲಿ ಹೋಗಿ ಆ ಕಡೆ ಏನಾದ್ರಿ ಇನ್ನೊಂದು ಕಡೆ ಲ್ಯಾಂಡ್ ಆದ್ರಿ ಅಷ್ಟೇ. ಅದರ ಇದೇ ಏರ್ಪ್ಲೇನ್ ಸರ್ವಿಸ್ ಬೈಬಲ್ ಐತೆ ನೋಡಿ ಇದೇ ಥರ ಎಷ್ಟು ಸತಿ ಹೋಗ್ತಾರೆ ಗೊತ್ತಾ ಏ ಇಲ್ಲಿಯಾ ಆವಾಗ ಪ್ಲೇನಲ್ಲಿ ಹೋಗ್ಬಿಡೋರಂತೆ. 1 Kings 18:46 1:18:46 ಯಹೋವನ ಹಸ್ತವು ಎಲೀಯನ ಸಂಗಡ ಇದ್ದದರಿಂದ ಅವನು ನಡು ಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಇಸ್ರೇಲ್ ಅನ್ನು ಸೇರಿದನು. ಅದೇನಾ ಸರಿ 12 Kings 18:46 ಅದಲ್ಲೇ 12 ಓದಿ. ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು. ನಾನು ಹೋಗಿ ಆಹಾಬನಿಗೆ ನೋಡ್ರ ಮಂತ್ರ ನಾನು ಹೋಯ್ತ ಇಷ್ಟ ಯಹೋವನ ಆತ್ಮ ಏನ್ ಮಾಡ್ತಾರೆ ಇನ್ನ ಪಕ್ಕನ್ನ
ಬೇರೆ ಸ್ಥಳಕ್ಕೆ ಹೋಗಿಬಿಡ್ತದೆ, ಅದಕ್ಕೆ ನಾ ಹಿಂಗೋಗ್ಲಿ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಏನ್ರಿ, ಅವಾಗ ಅವಾಗ ದೇವ್ರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲಿ ನಾ ಒಂದ್ ಕಡೆ ಇನ್ನೊಂದ್ ಕಡೆಗೆ ಏನ್ ಮಾಡ್ತಾ ಇದ್ದಾವ, ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಆಮೇಲೆ ಏರೋಪ್ಲೇನ್ ಇದ್ವಲ್ಲ, ಅದಕ್ಕೆ ದೇವ್ರು ಏನ್ ಮಾಡಿದ್ರು, ತನ್ನ ಆತ್ಮ ಇದ್ದ ಒಂದ್ ಕಡೆ ಇನ್ನೊಂದ್ ಕಡೆಗೆ ಮಾಡ್ತಾರ ಟ್ರಾನ್ಸ್ಫರ್. ಇದೇ ತರ ಎಲ್ಲಿನ ಟ್ರಾನ್ಸ್ಫರ್ ಮಾಡಿದ್ ಹೊರತು ಪರ್ಲಕ್ಕೆ ಕರ್ಕೊಂಡಿಲ್ಲ. ಎಲ್ಲಿದೆ ಪ್ರೂಫ್? ಸೆಕೆಂಡ್ ಕಿಂಗ್ಸ್ ಸೆಕೆಂಡ್ ಚಾಪ್ಟರ್ಲ್ಲಿ 16th ವರ್ಸ್ ಹೇಳ್ತಾ ಹೋಗಿದ್ದೀನಿ. ಸೆಕೆಂಡ್ ಕಿಂಗ್ ಸೆಕೆಂಡ್ ಚಾಪ್ಟರ್ 16th ವರ್ಸ್ ಓದಿ. ಎರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿದ್ದರಿಂದ. ಸೆಕೆಂಡ್ ಕಿಂಗ್ಸ್ ಸೆಕೆಂಡ್ ಚಾಪ್ಟರ್ 16th ವರ್ಸ್ ಇಲ್ಲ ಮೋಸ್ಟ್ಲಿ ನೀವು ಇಗೋ ನಿನ್ನ ಸೇವಕರ ಸಂಗಡ 50 ಮಂದಿ ಬಲಿಷ್ಠರಾದವರಿದ್ದಾರೆ, ಅವರು ಹೋಗಿ ನಿನ್ನ ಯಜಮಾನನನ್ನು ಹುಡುಕಲು ಅಪ್ಪಣೆ ಕೊಡು. ಆಗಲಿ, ಒಂದು ವೇಳೆ ಯಮೋನಾತ್ಮ ಅವನನ್ನು ಎತ್ತಿಕೊಂಡು ಹೋಗಿ ಎತ್ತಿಕೊಂಡು ಹೋಗಿ ಒಂದ್ ತಗ್ಗಲಾಗಲಿ ನೋಡ್ರ, ಒಂದು ಪರ್ವತದಲ್ಲಾಗ್ಲಿ ತಗ್ಗಲಾಗ್ಲಿ ಹಾಕಿರ್ಬೋದು ಅಂತ ಹೇಳ್ತಾರೆ. ಅರ್ಥ ಆಯ್ತಾರ? ಆಕ್ಚುಲಿ ಇದೇ ತರ ಅವಾಗ ಅವ್ರು ಟ್ರಾನ್ಸ್ಫರ್ ಆಗೋರು. ಇದೇ ತರ ಏನ್ ಮಾಡ್ತಾರೆ ಇಲ್ಲಿ ಕೂಡ, ಅವ್ರನ್ನ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಅದರ ಆದ್ರೆ ಎಲಿ ಅಂತೂ ಪರ್ಲೋಕಕ್ಕೆ ಅಂತ ಏನಾಗಿಲ್ಲ, ಹೋಗಿಲ್ಲ. ಈ ಇನ್ಸಿಡೆಂಟ್ ಆಗಿದ್ಮೇಲೆ 10 ವರ್ಷದ ನಂತರ ಒಂದು ಲೆಟರ್ ಬರೀತಾರೆ, ಆ ಲೆಟರ್ ಬಗ್ಗೆ ಓದಿಂತೀನಿ. 2nd ಪೂರ್ವಕಾಲ ವೃತ್ತಾಂತ 21:12, 2nd Chronicles 21:12, 2nd Chronicles 21:12 ವರ್ಸ್. ಹೀಗಿರಲು ಪ್ರವಾದಿಯಾದ ಎಲಿಯನು ಕಾಗದದ ಮೂಲಕವಾಗಿ ನೋಡ್ರ, ಪ್ರವಾದಿ ಅಂತ ಎಲಿಯ ಏನ್ರೆ, ಅವ್ರು ಒಯ್ಯಲ್ಪಟ್ಟಂತ 10 ವರ್ಷ ಆಗಿದ್ಮೇಲೆ ಅವ್ರು ಲೆಟರ್ ಬರ್ತಾರೆ. ಹೆಂಗೆ ಪರ್ಲೋಕ ಲೆಟರ್ ಬರೋದು? ಇಲ್ಲ, ಬುಲ್ ಹತ್ರ ಎಲ್ಲೊಂದು ಕಡೆ ಏನಾಗಿರ್ಬೇಕು, ಆಗ ದೇವ್ರು ಇಟ್ಟಿರ್ಬೇಕು. ಪರ್ಲೋಕಕ್ಕೆ ಅಂತ ಏನಾಗಿಲ್ಲ, ಅವರು ಅವರು ಏರಿ ಹೋಗಿದ್ದೇ ಇಲ್ಲ. ಅದರ ಅದಕ್ಕೆ ಹಾಂ ಕರೆಕ್ಟ್, 2:4:21-12 ಸರಿ ನೋಡ್ಬೇಕ್ರೆ ಅಂದರೆ ಪರ್ಲೋಕಂತ ಹೋಗಿ. ಸರಿ, ಅದಕ್ಕೆ ಏಸು ಖುಷಿ ಹೇಳ್ತಾರಲ್ಲ ನೋಡಿದ್ದೀನಿ ಎಲ್ಲರೂ ಅಂತೇವರಲ್ಲ, ಯೋಹಾನ 5:28 ಯೋಹಾನ 5ನೇ ಅಧ್ಯಾಯ 28 ವಚನ. ಅದಕ್ಕೆ ಆಶ್ಚರ್ಯಪಡಬೇಡಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಬರುವ ಕಾಲ ಬರುತ್ತದೆ. ನೋಡ್ರ, ಸಮಾಧಿಲ್ದಿರೋರು ಎಲ್ಲರೂ ಅಂದ್ರೆ ಎಲ್ಲರೂ ಅಂತೆ, ಸಮಾಧಿಲಿರೋರು ಅಂದ್ರೆ ಎಲ್ಲೂ ಹೋಗಿಲ್ಲ ಎಲ್ಲರೂ ಅಂದ್ರೆ ಅದಕ್ಕೆ ನೋಡ್ಬೇಕು, ಸಮಾಧಿಲಿರೋ ಎಲ್ಲರೂ ಆತನ ಧ್ವನಿ ಕೇಳಿ ಎದ್ದು ಬರುವಂತ ಅಂತಂದ್ಬಿಟ್ರು. ಅಂದ್ರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಹಳೆ ಕಾಲದಂತ ಎಲ್ಲ ವಿಶ್ವಾಸ ವೀರರುಗಳಿಗೆ ದೇವರು ಬಿಟ್ಟು ಪರಲೋಕದ ಆಶೀರ್ವಾದ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅದು ಬದಲಾಗಿ ದೇವ್ರು ಏನು ಹೇಳ್ತಾರೆ ನೋಡಿ, ಇವ್ರು ಕೊಡೋಂಥ ರಿವಾರ್ಡು ಯಾವಾಗ ಅಂತಂದರೆ ಸಭೆ ಕಂಪ್ಲೀಟ್ ಆದಮೇಲೆ ಇವ್ರಿಗೆ ರಿವಾರ್ಡ್ ಅಂತೆ, ಅಲ್ಲಿವರೆಗೂ ಇವ್ರು ರಿವಾರ್ಡೇ ಕೊಡೋದು. ಮತ್ತೆ ಓದಿಂತೀನಿ ಹೀಬ್ರೂಸ್ 11:39-40 ಓದಿ. Hebrews 11:39-40 ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ನೋಡ್ರ, ಇವರೆಲ್ಲರೂ ಅದರ ವಿಶ್ವಾಸ ವೀರರುಗಳು. Hebrews 11:39 ಬರ್ತಾರೆ, ಮನೇಲಿ ಓದಿಂತೀನಿ. ಆಬೇಲಿಂದ ಹೇಳ್ಕೊಂಡು ಬರ್ತಾರೆ ಎಲ್ಲ ವಿಶ್ವಾಸ ವೀರರುಗಳು, ನಂಬಿಕೆಯಿಂದ ದೇವರ ಒಳ್ಳೆಯ ಹೆಸರನ್ನೇ ಮಾಡಂತೆ, ಸಂಪಾದನೆ ಮಾಡ್ಕೊಡ್ರ, ವೆರಿ ಗುಡ್ ಅಂತ ದೇವರ ಸರ್ಟಿಫಿಕೇಟ್ ಕೊಟ್ರಂತೆ ಅವ್ರ ಬಗ್ಗೆ. ಆದರೆ ವಾಗ್ದಾನದ ಫಲವನ್ನು ಹಂಗೆ ದೇವರು ಏನು ಗಿಫ್ಟ್ ಕೊಡಬೇಕು ಅಂತಿದ್ದಾರೆ, ಏನು ಪ್ರೈಸ್ ಕೊಡಬೇಕು ಅಂತಾರೆ, ಆ ಪ್ರೈಸ್ ಇವ್ರಿಗೆ ಸಿಗ್ತಾ ಅಂದರೆ ಇಲ್ಲ ಏನಾಗಿಲ್ಲ, ಇವ್ರಿಗೆ ಪ್ರೈಸ್ ಸಿಕ್ಕಿಲ್ಲ, ಪ್ರೈಸ್ ಯಾವಾಗ ಸಿಗ್ತದೆ ಮುಂದಕ್ಕೆ ಓದಿ, ಮುಂದಕ್ಕೆ ಓದಿಸ್ತಾರೆ ನನಗೆ. ಹಾಂ, ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ. ನೋಡ್ರ ಏನಂತಾರೆ, ನಮಗೆ ಶ್ರೇಷ್ಠವಂತ ಭಾಗ್ಯನ ಏರ್ಪಾಡು ಮಾಡಿದಾರೆ ಅಂತ. ಅಂದ್ರೆ ಅವ್ರಿಗಿಂತ ಶ್ರೇಷ್ಠವಾದ ರಿವಾರ್ಡ್ ಯಾರು ಸಿಗ್ತದೆ ನಮಗೆ, ಅಂದ್ರೆ ನಮಗೆ ಸಿಕ್ಕಂತ ರಿವಾರ್ಡ್ ಅವ್ರಿಗೇನಾಗಲ್ಲ ಸಿಗಲ್ಲ. ನಮಗೆ ಪರಲೋಕ ರಕ್ಷಣೆ ಸಿಕ್ಕರೆ ಅವ್ರಿಗೇನು ಸಿಗ್ಬೇಕು, ಭೂಲೋಕದ ರಕ್ಷಣೆನೇ. ಅವ್ರ ಭೂಲೋಕ ರಕ್ಷಣೆ ಸಿಕ್ಕಿದ್ರೆ ಅದಕ್ಕಿಂತ ಶ್ರೇಷ್ಠವಾದ ಯಾವ ರಕ್ಷಣೆ ಪರಲೋಕದ, ಇದು ನಮಗೆ ದೇವ್ರು ರಿಸರ್ವ್ ಮಾಡಿಟ್ಟಾರೆ ಅಂತ. ಮುಂದಕ್ಕೆ ಬರೀ ನೆಕ್ಸ್ಟ್, ನಾವಿಲ್ಲದೆ ಅವರ ಸಿದ್ಧಿಗೆ ಬರಬಾರದೆಂದು ದೇವರೇ ಪ್ಲಾನ್ ಮಾಡ್ಬಿಟ್ರಂತೆ. ಅಂದ್ರೆ ಸಭೆ ಕಂಪ್ಲೀಟ್ ಆಗತ್ತ ತನಕ ಇವ್ರು ಯಾರು ಎದ್ ಬರಕ್ ಸಾಧ್ಯನೇ ಇಲ್ಲ. ಕರೆಕ್ಟ್ರ ನೋಡಿ, ಎಷ್ಟು ಕ್ಲಿಯರ್ ಹೇಳ್ತಾರೆ ವಚನ. ಅಂದ್ರೆ ಸಭೆ ಕಂಪ್ಲೀಟ್ ಆದ್ಮೇಲೆ ರಿವಾರ್ಡ್, ಅದಕ್ಕೆ ನೋಡ್ಬೇಕಾರೆ ಸಭೆಗೆ ಏನ್ ಆಶೀರ್ವಾದ ಅಂದ್ರೆ ಪರಲೋಕದ ಆಶೀರ್ವಾದ. ಇವ್ರಿಗೆ ಎಂತ ಪುನರ್ತನ ಓದಿಂತೀನಿ, Hebrews 11:35 ಓದಿ.
ಇವ್ರಿಗೆ ಏನಂತ ರಿವಾರ್ಡ್ 35ನೇ ವಚನ ಇವ್ರು ಕೊಡಂತ ರಿವಾರ್ಡ್ ಏನಂತ ಬೇಡವೆಂದ್ರು ನೋಡ್ರ ಅಂದ್ರೆ ಶ್ರೇಷ್ಠ ಪುನರ್ತನ ದೇವ್ರಿಗೆ ಕೊಡಂತ ರಿವಾರ್ಡ್ ಅಂತೆ ಅಲ್ಲ ಅಂದ್ರೆ ಇವ್ರಿಗೆ ದೇವ್ರ ರಿಸರ್ವ್ ಮಾಡಿದಂತ ಪ್ರೈಸ್ ಏನಂದ್ರೆ ಶ್ರೇಷ್ಠ ಪುನರ್ತನ ಇದಿನ್ನ ಅವ್ರಿಗೇನಾಗಿಲ್ಲ ಕೊಟ್ಟಿಲ್ಲ ಯಾಕಂದ್ರೆ ನಾವೇನ್ ನೋಡಿದ್ರೆ ಮೊದಲೇ ತಿಳಿಸಲಿಕ್ಕ 4:16 ಕರ್ತನು ತಾನೇ ಆಜ್ಞಾನದೋಷನೊಡನೆ ಅಲ್ಲರ ಆಕಾಶದಿಂದ ಇಳಿಬರುವನು ಆಗ ಕ್ರಿಸ್ತಲ್ಲಿ ಸತ್ತಿರೋದು ಫಸ್ಟ್ ಎದ್ದು ಬರ್ತಾರೆ ಅವ್ರು ಎದ್ದು ಬಂದಿದ್ಮೇಲೆ ಇವ್ರಿಗೇನಾಗೋದು ಪುನರ್ತನ ಬರೋಕ್ಕೆ ಸಾಧ್ಯ ಹೊರತು ಅವ್ರು ಬಂದಿರೋದ್ರೆ ಇವ್ರು ಪುನರ್ತನ ಬರೋಕ್ಕೆ ಸಾಧ್ಯನೇ ಇಲ್ಲ ಆರ್ಡರ್ ಇದೆ ಕರೆಕ್ಟ ಅದಕ್ಕೆ ನೋಡಿರ್ತೀನಿ ಯಾರಿಗೆ ಪರಲೋಕದ ಆಶೀರ್ವಾದ ಅಂದರೆ ಕ್ರಿಸ್ತನ ನಂಬದವರು ಶಿಷ್ಯನಿಗೆ ಮಾತ್ರ ಅದು ಕಂಡೀಷನ್ ಇದೆ ಓದಿಂತೀನಿ ಲೂಕಾ 14 ಚಾಪ್ಟರ್ 26 ಮತ್ತು 27 ಲೂಕ 16ನೇ ಅಧ್ಯಾಯ 26-27 ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯರಾಗಲಾರಿಲ್ಲ ನೋಡ್ರ ಅವನು ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ ಮುಟ್ರು ಇದೇ ಯೇಸು ಕ್ರಿಸ್ತನ ಶಿಷ್ಯನಾಗೋದಿಕ್ಕೆ ಕ್ವಾಲಿಫಿಕೇಶನ್ ಅದರ ಏನ್ ಅಂತ ಮುಟ್ರೆ ಏನಂದ್ರೆ 27 ಹೋಗ್ತದೆ ನಿಮಗೆ ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರ ನೋಡ್ರ ಅವನು ಶಿಷ್ಯನಾಗಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಕಂಡೀಷನ್ ಯಾರು ಹೇಳಿದ್ದು ಬರೀ ಸಭೆಗೆ ಮಾತ್ರ ಹೇಳಿದ್ರು ಅಬ್ರಾಹಿಂ ಆಗಲಿ ಇಸಾಕ್ ಆಗಲಿ ಯಾವೊಂದು ಹಳೆಯಂತ ವೀರ ವಿಶ್ವಾಸ ವೀರ ಯಾರು ಹೇಳಿಲ್ಲ ಇದು ನಮ್ಗೆ ಹೇಳಿದ್ರೆ ಅಬ್ರಾಹಿಂ ಹೇಳಿದ್ರೆ ನೀನು ಶಿಲುಬೆ ತುಂಬ ಕಷ್ಟಪಟ್ಟು ನೀನು ನಂದೆ ಬಾ ಅಂತ ತನ್ನ ತಾನೇ ನಿರಾಕರಿಸುತ್ತೆ ಎಲ್ಲ ಹೇಳಿದ್ರ ನಮ್ಗೆ ಏನು ಮಾಡೋದ್ರಿಂದ ಇದು ಹೇಳೋದ್ರ ತನ್ನ ತಾನೇ ನಿರಾಕರಿಸ್ಬಿಟ್ಟು ಶಿಲುಬೆ ಎತ್ಕೊಂಡು ಯಾರಿಂದ ಹೋಗ್ಬೇಕು ಕ್ರಿಸ್ತಿಂದ ಹೋಗ್ಬೇಕು ಎಲ್ಲರಿಗೂ ನಂಬಿಕೆ ಸಲ್ಬೇಕು ಮಾಡೋದ್ರಿಗೆ ನಂಬಿಕೆ ಸಲ್ಬೇಕು ಅವಾಗೆ ಪರಲೋಕದ ರಕ್ಷಣೆ ಹೊರತು ಬೂದು ಇವರಿಲ್ಲ ಪರಲೋಕದ ರಕ್ಷಣೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅದರ ಇನ್ನ ವಚನ ಇದ್ಬೇಕು ಬರ್ಕೊಳ್ಳಿ Hebrews 10:20 ಹೆಬ್ರೆಯದಲ್ಲಿ 10:20 ಆಮೇಲೆ ಹೀಬ್ರೂಸಲ್ಲಿ 2:3 ಆಯ್ತಾ ಹೀಬ್ರೂ 2:3 ಆಮೇಲೆ ಹೀಬ್ರೂಸ್ 3:1 ಇವೆಲ್ಲ ಕೂಡ ಮಾತಾಡೋದು ಏನಂದರೆ ಪರಲೋಕದ ರಕ್ಷಣೆ ಫಸ್ಟ್ ಸಾರಲ್ಪಟ್ಟಿದ್ದೆ ಯಾರಂತೆ ಯೇಸು ಕ್ರಿಸ್ತದ್ದು ಇದಕ್ಕಿಂತ ಮುಂಚಿರೋರು ಯಾರಿಗೂ ಪರಲೋಕದ ರಕ್ಷಣೆನ ದೇವರು ಸಾರಿದ್ದೇ ಇಲ್ಲ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ನಾನು ಹೋದರೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ನಿಮ್ಗೆ ಏನು ಮಾಡ್ತೀನಿ ಬಂದಿ ಕರೋತೀನಿ ಸತಿ ತಕ್ಷಣ ಹೋಗ್ಬೋದಾ ಅಷ್ಟು ಈಸಿನ ಇಲ್ಲ ಅದಕ್ಕೆ ಯೇಸು ಕ್ರಿಸ್ತ ನಿಮ್ಗೆ ದಾರಿ ಗೊತ್ತಾಗಲ್ಲಪ್ಪ ನಾನು ಬಂದು ಏನು ಮಾಡ್ತೀನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನಿಮ್ಮಂಟ ಅದರ ಸರಿ ಅದೇ ಹೊಡ್ಬೇಕಾರೆ ಇದೆ ಪರಲೋಕದ ರಕ್ಷಣೆ ಅದಕ್ಕೆ ಎರಡು ಗ್ರೂಪ್ ಆಫ್ ಪೀಪಲ್ನ ಯೇಸು ಕ್ರಿಸ್ತ ಏನಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಯೇಸು ಕ್ರಿಸ್ತು ಏನ್ರಿ ಇವಾಗ ಎರಡು ಗ್ರೂಪ್ ಆಫ್ ಪೀಪಲ್ ಸೆಲೆಕ್ಷನ್ ಮಾಡ್ತಾವ್ರೆ ಯಾವ ಥರ ಅಂತಂದರೆ ಇವಾಗ ಸೇತನ ಆಳ್ವಿಕೆ ಮಾಡ್ತಾ ಇದ್ದಾರೆ ನೋಡಿ ಹೆಂಗೆ ಆಳ್ವಿಕೆ ಮಾಡ್ತಾ ಇದ್ದಾರೆ ಈ ವಾಯುಮಂಡಲದಿಂದ ಮಾಡ್ತಾರೆ ಸೇತನ ಇವತ್ತು ಆಳ್ವಿಕೆ ಮಾಡ್ತಾರೆ ಕರೆಕ್ಟ್ ಆಕಾಶ ಮಂಡಲದಿಂದ ಮಾಡ್ತಾನೆ ಇವತ್ತು ಸೇತನ ಆಳ್ವಿಕೆ ಮಾಡ್ತಾನೆ ಸೇತನ ಕಣ್ಣು ಕಾಣಿಸ್ತಾನ ಕಣ್ಣು ಕಾಣಿಸಲ್ಲ ಆದರೆ ಇವತ್ತು ಅವನೇ ಆಳ್ವಿಕೆ ಮಾಡ್ತಾ ಇದ್ದಾರೆ ನಮಗೆ ಕ್ಲಿಯರ್ ಪ್ರೂಫ್ ಇದೆ ಹೆಂಗೆ ಅಂದರೆ ಲೋಕತರಣೆ ಅಂತ ಒಂದು ದುಷ್ಟತನಕ್ಕೆ ಹೇಳ್ತಾರೆ ಕ್ಲಿಯರ್ ಪ್ರೂಫ್ ಈ ದುಷ್ಟತನ ಇದೆ ಅಂತಂದರೆ ಇವತ್ತು ಯಾರಿರ್ಬೇಕು ವಾಯುಮಂಡಲದಲ್ಲಿ ಸೇತನ ಆಳ್ವಿಕೆ ಮಾಡ್ತಾನೆ ಇರಬೇಕು ಅಂತಂದ್ರ ಆ ರೀತಿ ಅವನು ಆಳ್ವಿಕೆ ಮಾಡ್ತಾನೆ ಆದರೆ ಹೆಂಗೆ ಆಳ್ವಿಕೆ ಮಾಡ್ತಾನೆ ಸೇತನು ಡೈರೆಕ್ಟಾಗಿ ಭೂಮಿಲಿ ಹಂಗೆ ಅವನೇ ಬಂದು ಆಳ್ವಿಕೆ ಮಾಡಲ್ಲ ಭೂಮಿಲಿ ತನ್ನ ರೆಪ್ರೆಸೆಂಟೇಟಿವ್ನ ಇಟ್ಬಿಟ್ಟಿದ್ದಾನೆ ಯಾರು ಇವಾಗಿರೋಂಥ ಕರಪ್ಟ್ ಮಿನಿಸ್ಟರ್ಸ್ ಕರೆಕ್ಟಾ ಈ ಕರಪ್ಟ್ ಮಿನಿಸ್ಟರ್ಸ್ ಮುಖಾಂತರ ಸೇತನ ಮಾಡ್ತಾನೆ ಇವತ್ತು ವಾಯುಮಂಡಲದಿಂದ ಆಳ್ವಿಕೆ ಮಾಡ್ತಾನೆ ಕರೆಕ್ಟಾ ಇವಾಗ ನರೇಂದ್ರ ಮೋದಿ ಬೆಂಗಳೂರಲ್ಲಿ ಇರೋದನ್ನ ಕಂಟ್ರೋಲ್ ಮಾಡ್ತಾನೆ ಇಲ್ಲ ಏನಿಲ್ಲ ಸಿಂಪಲ್ ಆಗಿ ಹಾಂ ನರೇಂದ್ರ ಮೋದಿ ನಾಳೆಯಿಂದ ಎಲ್ ಪಿ ಜಿ ಗ್ಯಾಸ್ ಸಬ್ಸಿಡಿಸಿ ಯಾರಿಗೂ ಇಲ್ಲ ಅಂತ ಅವ್ನು ಆರ್ಡರ್ ಕೊಟ್ಟರೆ ಮುಗೀತು ಟಕ್ಕ ಅಂತ ನಾಳೆ ಏನು ಮಾಡ್ತೀನಿ ನಿಮ್ಮಟಾಗೆ ಚೇಂಜ್ ಮಾಡ್ತಾರೆ ಏನಿಲ್ಲ ನಾಳೆಯಿಂದ ಡೀಸೆಲ್ ಪ್ರೈಸಸ್ 100 ರೂಪಾಯಿ ಅಂತಂದರೆ ಮುಗಿದೋಯ್ತು ರಾತ್ರಿ 12 ಗಂಟೆ ಓದಿದ ತಕ್ಷಣ ಟಕ್ಕ ಒಂದು ಸೆಕೆಂಡ್ ಆಗಿದ ತಕ್ಷಣ ಹಿಮ್ಮಟಾಗಿ ಮಾಡ್ತಾರೆ ಪೆಟ್ರೋಲ್ ಬಂಕ್ ಪ್ರೈಸಸ್ಸು ಅಷ್ಟು ಪವರ್ ಇದೆಯೇ ಇಲ್ಲ ಚಾ ನರೇಂದ್ರ ಮೋದಿ ಕಣ್ಣಿಗೆ ಕಾಣಿಸ್ಬೇಕು ಅಂತೇನಾಯ್ತಾ ಬೆಂಗಳೂರು ಬರಲೇಬೇಕು ಅಂತೇನಾಯ್ತಾ ಅಷ್ಟು ಪವರ್ ಇದೆಯಾ ಹಾಗಾದ್ರೆ ಸೇತಾನ ಎಷ್ಟು ಪವರ್ ಇರಬೇಕು ವಾಯುಮಂಡಲ ಅಧಿಪತಿ ಎಲ್ಲರದ್ದು ಏನು ಮಾಡ್ತಾನೆ ಇವತ್ತು ಕಂಟ್ರೋಲ್ ಮಾಡ್ತಾನೆ ಇದೇ ಸೇತನ ಆಳ್ವಿಕೆ ಹೆಂಗೆ ಆಳ್ವಿಕೆ ಮಾಡ್ತಾನೆ ನೋಡಿ ವಾಯುಮಂಡಲ ಆಳ್ವಿಕೆ ಮಾಡ್ತಾ ಭೂಲೋಕ ತಲೆಯಾಗಿದೆ ಇವಾಗ ಹಾಂ ಅವ್ರಿಗಿರೋಂಥ ಕರಪ್ಟ್ ಮಿನಿಸ್ಟರ್ಸ್ ಇದೆ ಇದೇ ಥರ ಮೊದಲನೇ ಲೋಕದಲ್ಲಿ ಹೆಂಗೆ ಆಳ್ವಿಕೆ ಮಾಡ್ತಾರೆ ಪರಲೋಕದಲ್ಲಿ ಆಕಾಶದಲ್ಲಿ ಯಾರಿದ್ರು ದೂತಗಳಿದ್ರು ಭೂಲೋಕದಲ್ಲಿ ರಾಕ್ಷಸಗಳಿದ್ರು ಇವಾಗ ಏನು ಮಾಡ್ತಾ ಇದ್ದಾನೆ ಆಕಾಶದಲ್ಲಿ ಅವನು ಮತ್ತೆ ಬಿದ್ದೋಗ್ರಿ ದೂತರಿದ್ದಾರೆ ಭೂಲೋಕದಲ್ಲಿ ಆಗಿದ್ದಾರೆ ಕರಪ್ಟು ಮಿನಿಸ್ಟರ್ಸ್ ಇದೇ ಥರ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಯೇಸು ಕ್ರಿಸ್ತ ಎರಡನೇ ಬರೀಕಲ್ಲಿ ಬರಬೇಕಾದ್ರೆ ಅವ್ರು ಭೂಲೋಕದಲ್ಲಿ ಮಾಡ್ತಾರೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಅವ್ರು ಆಳ್ವಿಕೆ ಮಾಡಬೇಕಾದ್ರೆ ಅವ್ರ ಕಣ್ಣು ಕಾಣಿಸೋ ರೀತಿಯಲ್ಲಿ ಮಾಡ್ತಾರೆ ಇವಾಗ ಆಳ್ವಿಕೆ ಮಾಡ್ತಾರೆ ಅವ್ರ ಜೊತೆಗೆ ಯಾರಿರ್ತಾರೆ ಅಂತಂದರೆ ಅವ್ರ ಸಭೆನಾಗಿರ್ತಾರೆ ವಾಯುಮಂಡಲದಲ್ಲಿ ಸ್ಪಿರಿಟ್ ಬೀಯಿಂಗ್ಸ್ ಥರ ಆತ್ಮಿಕ ಶರೀರದಲ್ಲಿ ಆಳ್ವಿಕೆ ಮಾಡ್ತಾರೆ ಅವ್ರು ಭೂಲೋಕದಲ್ಲಿ ಯಾರಿರ್ಬೇಕು ಇವಾಗ ರೆಪ್ರೆಸೆಂಟೇಟಿವ್ ಬೇಕು ಭೂಲೋಕದಲ್ಲಿ ಯಾರಬೇಕು ಇವಾಗ ಹೆಂಗೆ ಮಿನಿಸ್ಟರ್ಸ್ಗಳಿದ್ದಾರೋ ಆ ಥರ ಭೂಲೋಕದಲ್ಲಿ ಯಾರಬೇಕು ಮಿನಿಸ್ಟರ್ಸ್ಗಳು ಬೇಕು ಈ ಎರಡು ಕ್ಲಾಸ್ ಆಫ್ ಪೀಪಲ್ನೇ ಇವ್ರು ಸೆಲೆಕ್ಷನ್ ಮಾಡ್ತಾ ಇದ್ದು ಕ್ರಿಸ್ತಿನ ಜೊತೆಗೆ ಏನಂತಾರೆ ಪರಲೋಕದಲ್ಲಿ ಆಳ್ವಿಕೆ ಮಾಡೋಕ್ಕೆ ಒಂದು ಕ್ಲಾಸ್ ಆಫ್ ಪೀಪಲ್
ಭೂಲೋಕದಲ್ಲಿ ಈ ಮಂತ್ರಿಗಳ ತರ ಆಳ್ವಿಕೆ ಮಾಡೋದಕ್ಕೆ ಒಂದು ಕ್ಲಾಸ್ ಆಫ್ ಪೀಪಲ್ ಏನ್ ಮಾಡ್ತಾರೆ ದೇವ್ರು ಇವಾಗ ಅದರ ಅದಕ್ಕೆ ನೋಡ್ರಿ ಅಂತೀನಿ ಎಫಿಷಿಯನ್ಸ್ 2 ನಾವು ಅವಾಗ ಓದ್ಬಿಡಿದ್ರಿ ವಾಯುಮಂಡಲ ಅಧಿಕಾರ ಸಂತ ಅಧಿಪತಿ ಅಂತ ಅಲ್ರ ಇದೇ ತರ ಯೇಸುಕ್ರಿಸ್ತನ ಸಿಸ್ಟಮ್ ಸೆಟ್ ಅಪ್ ಮಾಡ್ತಾನೆ ಕೀರ್ತನೆ ಓದಿಂತೀನಿ ಕೀರ್ತನೆ 45:16 ಕೀರ್ತನೆ 45ನೇ ಅಧ್ಯಾಯದಲ್ಲಿ 16ನೇ ವಚನ ಓದಿಂತೀನಿ ನೋಡೋಣ ಸಾಮ್ಸ್ 45:16 ಭೂಲೋಕದಲ್ಲಿ ಯಾರು ಇರ್ತಾರಂತೆ ಅವಾಗ ಪ್ರಧಾನಮಂತ್ರಿಗಳು ಯೇಸುಕ್ರಿಸ್ತನ ರಾಜ್ಯದಲ್ಲಿ 45:16 ಕೊನೆಯ ವಚನ ನಿನ್ನ ಪಿತೃಗಳ ಸ್ಥಾನದಲ್ಲಿ ನಿನಗೆ ಯಾರು ಹುಟ್ಟುತ್ತಂತ ಇವಾಗ ಮಕ್ಕಳು ಹುಟ್ಟುವರು ಅಂತ ಕ್ರಿಸ್ತನ್ ಹೇಳೋದು ಆಕ್ಚುಲಿ ಇದೆ ಹೆಂಗೆ ಕ್ರಿಸ್ತನ್ ಹೇಳೋದು ಅದಲ್ಲಿ ಈ ರೀತಿ ನೋಡ್ತೀನಿ ಕೀರ್ತನೆ 45 ಇದು ಯಾರ ಬಗ್ಗೆ ಹೇಳ್ತಾರದು ಯೇಸು ಕ್ರಿಸ್ತನ್ ಬಗ್ಗೆ ಅಂತ ಹೆಂಗೆ ಹೇಳ್ಬೋದು ಅಂದರೆ 45ನೇ ಅಧ್ಯಾಯದಲ್ಲಿ 6ನೇ ವಚನ ಓದಿ ನೋಡ್ರ ನಿನ್ನ ಸಿಂಹಾಸನ ಇರ್ತಂತೆ ಯುಗ ಯುಗಾಂತರ ಇರ್ತಂತೆ ಯಾರ ಬಗ್ಗೆ ಹೇಳಿದ್ವಿ ಕ್ರಿಸ್ತನ್ ಬಗ್ಗೆ ಹೇಳೋದು ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ 16ರಲ್ಲಿ ಏನು ಹೇಳ್ತಾರೆ ನಿನ್ನ ನಿನಗೆ ಪಿತೃಗಳ ಸ್ಥಾನದಲ್ಲಿ ಯಾರು ಹುಟ್ಟುವರು ತೆಗೆದುಕೊಳ್ಳಿ ಹಂಗಾರೆ ಏನ್ ಮೀನಿಂಗು ಏನ್ ಮೀನಿಂಗ್ ಅಂದ್ರೆ ನಿನ್ನ ಪಿತೃಗಳ ನಿಮ್ಗೆ ತಂದೆಗಳ ಸ್ಥಾನದಲ್ಲಿ ಯಾರು ಹುಡ್ತಾರೆ ಇವಾಗ ಮಕ್ಳುಗಳು ಹುಡ್ತಾರೆ ಏನ್ ಗೊತ್ತಾ ಮೀನಿಂಗು ಯೇಸು ಕ್ರಿಸ್ತ ಮೊದಲನೇ ಬರೀಕಲ್ಲಿ ಬರ್ಬೇಕಾದ್ರೆ ದಾವಿದು ಅಬ್ರಾಮೋ ಇಸಾಕೋ ಇವರೆಲ್ಲ ಏನಾಗಿದೆ ಯೇಸು ಕ್ರಿಸ್ತನ್ಗೆ ತಂದೆಗಳಾಗಿದ್ರು ತಂದೆಗಳಾಗಿದ್ರು ಅದಕ್ಕೆ ಯೇಸು ಕ್ರಿಸ್ತನ ಹೆಸರು ದಾವಿದಿನ ಕುಮಾರ ಕರೆಕ್ಟ್ ಅಂದ್ರೆ ಇವ್ರ ಅಪ್ಪ ಯಾರು ದಾವಿದು ಕರೆಕ್ಟ್ ಆದ್ರೆ ಇದೇ ಯೇಸು ಕ್ರಿಸ್ತು 2ನೇ ಬರೀಕಲ್ಲಿ ಬರ್ಬೇಕಾದ್ರೆ ಇವರೆಲ್ಲರಿಗೆ ಏನ್ ಮಾಡ್ತಾರೆ ಜೀವ ಕೊಡ್ತಾರೆ ಅವಾಗ ದಾವಿದಿನ ಆಗ್ತಾರೆ ಪುನರ್ತನಾಗಿ ಎದ್ಬಿಡ್ತಾರೆ ಯಾರ ಕೃಪೆಯಿಂದ ಜೀವಂತವಾಗಿ ಎದ್ಬಿಡ್ತಾರೆ ಕ್ರಿಸ್ತನ ಕೃಪೆಯಿಂದ ಆವಾಗ ದಾವಿದಿಗೆ ಯೇಸು ಕ್ರಿಸ್ತ ಏನಾಗ್ತಾರೆ ಕುಮಾರ ಆಗ್ತಾರ ತಂದೆ ಆಗ್ತಾರ ಎಸ್ ಅರ್ಥ ಆಯ್ತಾ ಅದಕ್ಕೆ ಹೇಳ್ತಾರೆ ನಿಮ್ಮ ಪಿತೃಗಳ ಬದಲಾಗಿ ನಿಮ್ಮ ತಂದೆಗಳು ಸಾರಿ ನಿಮ್ಮ ಪಿತೃಗಳ ಬದಲಾಗಿ ನಿಮ್ಮ ಮಕ್ಕಳು ಏನಾಗ್ತಾರೆ ಆ ಸ್ಥಾನನ ಜಗಿದುಕೊಳ್ಳುವರು ಅಲ್ವರ ಆ ಸ್ಥಾನ ಇವ್ರು ತಗೊಂತಾರೆ ಆಮೇಲೆ ನೆಕ್ಸ್ಟ್ ನೋಡ್ರ ಅವ್ರದ್ದು ಏನ್ ಮಾಡ್ತಾರೆ ಇವಾಗ ನೀನ್ ಮಕ್ಳ ತರ ಎದ್ ಬರೋದ ನಾವು ಭೂಮಿಯಲ್ಲಿ ಏನ್ ಮಾಡ್ತೀವಿ ಪ್ರಧಾನರಾಗಿ ಏನಂದ್ರೆ ಮಿನಿಸ್ಟರ್ಸ್ ಯಾವ್ಯಾವ ಮಿನಿಸ್ಟರ್ಸ್ಗಳನ್ನ ಇವಾಗ ಇದಾರ ಎಲ್ಲ ಕರೆಕ್ಟ್ ಮಿನಿಸ್ಟರ್ಸ್ಗಳನ್ನ ತೆಗ್ಬಿಟ್ಟು ಯೇಸು ಕ್ರಿಸ್ತ ಮಾಡ್ತಾರೆ ತನ್ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲೋ ಆಗ್ತಾರಂತೆ ಅದರ ಯಾವ ತರ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಾರೆ ಕ್ರಿಸ್ತನ್ 2ನೇ ಬರೀಕೆಯಲ್ಲಿ ಬರ್ಬೇಕಾದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಎಲ್ಲ ಪಿತೃಗಳು ಕೊಡ್ತಾರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಏನಿದೆ ನಮ್ದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆ ಅದರ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನ್ರಿ RTO ಡಿಪಾರ್ಟ್ಮೆಂಟ್ ಕರೆಕ್ಟಾ ಇವಾಗ RTO ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಸಾವಿರಸ್ಥಲಿ ಯಾರೊಬ್ರು ಕೊಡ್ಬೇಕು ಅದರ ಏನಂತಾರೆ ಒಬ್ಬ ನೀತಿವಂತನಾಗಿರೋನ್ ಏನ್ ಮಾಡ್ಬೇಕು ಕೊಡ್ಬೇಕು ಅದೇ ತರ ಹಳೆ ಕಾಲದಂತ ಪಿತೃಗಳಲ್ಲಿ ಒಬ್ರಿಗೆ ಏನ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಕೊಡ್ತಾರೆ ಅದರ ಯಾರು ಕೊಡ್ಬೋದು ಯೋಚನೆ ಮಾಡಿ ಏನ್ರಿ ಏವಿಯೇಷನ್ ಡಿಪಾರ್ಟ್ಮೆಂಟ್ ಇದೆ ಅದರ ಈ ಡಿಪಾರ್ಟ್ಮೆಂಟ್ನ ಯಾರು ಕೊಡ್ಬೋದು ಎಲಿಯಾಗೆ ಮಾಡ್ದು ಕೊಡ್ಬೋದು ಯಾಕಂದ್ರೆ ಎಲಿಯ ಅವಾಗ ಏನ್ ಮಾಡ್ರು ಪ್ಲೇನಲ್ಲಿ ಹೋಗಿ ಹೋಗಿ ಅಭ್ಯಾಸ ಅದರ ಸೊ ನೋಡ್ಬೇಕಂದ್ರೆ ಪ್ಲೇನ್ ಇಲ್ಲದ್ರೆ ಪ್ಲೇನ್ ಹೋಗೋ ನೋಡ್ರಿ ಸರಿ ಅದರ ಅಂದ್ರೆ ಈ ಒಂದು ಏವಿಯೇಷನ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋಕೆ ಯಾರು ಕೆಪಾಸಿಟಿ ಇದೆ ಎಲಿ ಹಿಂಗಿದೆ ಅದರ ಎಲಿಯ ನೋಡ್ಬೇಕಂದ್ರೆ ಎಷ್ಟು ಫಾಸ್ಟ್ ಆಗಿ ಓಡ್ತಾರೆ ಗೊತ್ತಾ ಓದಿರ ವಚನ ರಥನ ಓವರ್ಟೇಕ್ ಮಾಡ್ತಾರೆ ಎಲಿಯ ಓದಿದ್ದೀರಾ ಫಸ್ಟ್ ಕಿಂಗ್ಸ್ 18 ಫಸ್ಟ್ ಕಿಂಗ್ಸ್ 18 46 ಅವಾಗೆ ಓದ್ರಿ ಇನ್ನೂ ಓದಿ ನೋಡೋಣ ಫಸ್ಟ್ ಕಿಂಗ್ಸ್ 18:46 ಓದಿ ಅಂತೀನಿ ಎಲಿಯ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರೋದು ಓದಿ ಮುಚ್ಚಿಬಿಡೋಣ 5 46 ಫಸ್ಟ್ ಕಿಂಗ್ಸ್ ಹೆಂಗ ಓದಂತೆ ಮುಂದಾಗಿ ಓದಿ ಸರ್ ಇನ್ನು ನಿಮ್ಮ ಬೈಬಲ್ ಓದಿ ನೋಡೋಣ ಎಲಿಯನ ಸಂಗಡ ಇದ್ದುದರಿಂದ ಅವನು ನಡೆಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಇಸ್ರೇಲ್ ಅನ್ನು ಸೇರಿದನು ಓಕೆ 45 ಓದಿ ಒಂದು ನಿಮಿಷ ಆಕಾಶವು ಮೋಡ ಗಾಳಿಗಳಿಂದ ತಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು ಆಹಾಬನು ರಥದಲ್ಲಿ ಕೂತುಕೊಂಡು ಇಸ್ರೇಲಿಗೆ ಹೋದನು ಹೆಂಗ ಓದಂತೆ ರಥದಲ್ಲಿ ಹೋಗೋಣಂತೆ ಆಹಾಬು ರಥ ಹೋಗ್ಬೇಕು ಏನು ಫಾಸ್ಟ್ ಆಗಿ ಹೋಗಿರ್ಬೇಕು ಅದರ ಎಲಿ ಹೇಳ್ತಾನೆ ಫಾಸ್ಟ್ ಆಗಿ ಹೋಗು ಮಳೆ ನೀನು ಓಟಕ್ಕೆ ಹೋಗ್ಬಿಟ್ಟಂತ ಇವನೇ ವೇಗವಾಗಿ ಹೋಗ್ಬೇಕು ಇವನು ಅದಕ್ಕಿಂತ ಫಾಸ್ಟಾಗಿ ಮಾಡುತ್ತೆ ಎಲಿಯ ಓಡ್ಕೊಂಡು ಹೋಗೋದ್ರೆ ಹೆಂಗಿತ್ತು ದೇವ್ರ ಪವಿತ್ರ ಬಲ ಅದರ ಅದಕ್ಕೆ ನೋಡ್ಬೇಕ್ರೆ
ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನ ಕರೆಕ್ಟ್ ಹ್ಯಾಂಡಲ್ ಮಾಡಕ್ಕೆ ಯಾರ ಕೆಪಾಸಿಟಿ ಇದೆ ಎಲಿಯನ್ ಇದೆ ಅದರ ಸರಿ ಇವಾಗ ನೀವು ವ್ಯವಸ್ಥೆ ಮಾಡ್ತೀನಿ ಏನು ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣಕಾಸು ವಿಚಾರ ಯಾರು ಕೊಡಬಹುದು 1000 ಇಸಲಿ ಜೋಸೆಫ್ ಹಣಕಾಸು ವಿಚಾರ ಕೊಡಬಹುದಾ ಇದೇ ತರ ಒಬ್ಬರು ಇದ್ರು ಬೈಬಲ್ ಅಲ್ಲಿ ದುಡ್ಡನ್ನ ಸಕ್ಕತ್ತಾಗಿ ಹ್ಯಾಂಡಲ್ ಮಾಡೋರು ಇವಾಗ ಹಣಕಾಸು ಡಿಪಾರ್ಟ್ಮೆಂಟ್ ಏನಂದ್ರೆ ತುಂಬಾ ಕರಪ್ಷನ್ ಇದೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದರ ಅಂದ್ರೆ ಫೈನಾನ್ಸ್ ಅಲ್ಲಿ ಮಾಡೋಕೆ ಕ್ಲೀನ್ ಆಗಿ ಇವಾಗ ಮೋಸ ಆಗದೆ ಇರ್ತಿಲ್ಲ ನೋಡ್ಕೊಂಬೇಕು ಇವಾಗ ಅದರ ಯಾರಂದ್ರೆ ನಮ್ಮ ಲೋಕಾಯುಕ್ತ ಆತರ ಇವತ್ತು ಲೋಕಾಯುಕ್ತನೇ ಮಾಡಿದ್ರೆ ಅವರೇ ಕರೆಕ್ಟ್ ಆಗ್ಬಿಟ್ಟಾರೆ ಅದರ ಸರಿ ಈ ಲೋಕಾಯುಕ್ತ ಆತರ ಒಬ್ರು ಕೆಲಸ ಮಾಡ್ತಾರೆ ಬೈಬಲ್ ಇದೆ ಯಾರದು ಯಾರು ಗೊತ್ತಾ ದಾನಿಯಲ್ ಹೋಗಿದ್ರೆ ವಚನ ದಾನಿಯಲ್ ಈ ಕೆಲಸ ಮಾಡ್ತಾರಂತೆ ಡ್ಯಾನಿಯಲ್ ದಾನಿಯಲ್ ದಾನಿಯಲ್ ಅವನು ಯೋಸಫ್ ಸರ್ ಡ್ಯಾನಿಯಲ್ ಹೋಗಿ ಓದಿದ್ದೀನಿ ದಾನಿಯಲ್ಲು ಏನು ಮಾಡಿ ಅಂತಂದರೆ ಆರನೇ ಅಧ್ಯಾಯ ತೆಗಿರಿ ಸೆಕೆಂಡ್ ವರ್ಸ್ ಡ್ಯಾನಿಯಲ್ 6:2 ಓದಿ ನೋಡ್ರಿ ರಾಜನಿಗೆ ನಷ್ಟವಾಗದಂತೆ 120 ಮಂದಿ ದೇಶಾಧಿಪತಿಗಳ ಮೇಲೆ ಲೆಕ್ಕ ತೆಗೆದುಕೊಳ್ಳುವ ಸಹಾಯ ಮಾಡ್ತಾರೆ ಮೂರು ಮುಖ್ಯಾಧಿಕಾರಿಗಳನ್ನ ಇಟ್ಟಿದ್ರಂತೆ ದಾನಿಯಲ್ನು ಒಬ್ಬರಂತೆ ಅಂದ್ರೆ ಲೋಕ ಆಯುಕ್ತಲ್ಲಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಯಾರು ಅಂದ್ರೆ ದಾನಿಯಲ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ರೆ ಅವಾಗೆ ಸೂಪರ್ ಹ್ಯಾಂಡಲ್ ಮಾಡಿದ್ರು ಇವಾಗ ಹ್ಯಾಂಡಲ್ ಮಾಡಿರ್ತಾರ ಅಂದ್ರ ಆಮೇಲೆ ನೆಕ್ಸ್ಟ್ ನೋಡಿ ಫುಡ್ ಡಿಪಾರ್ಟ್ಮೆಂಟ್ ರೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಇದನ್ನ ಯಾರು ಕೊಡ್ಬೋದು ಯೋಸೆಫ್ ಯಾಕಂದ್ರೆ 7 ವರ್ಷ ಬರಗಾಲ ಬರಬೇಕಾದ್ರೆ ಕ್ಲೀನಾಗಿ ಏನು ಮಾಡೋರು ಇವಾಗ ಯಾರ್ಯಾರು ಎಷ್ಟೆಷ್ಟು ಊಟ ಕೊಡಬೇಕು ಹೆಂಗೆ ಸಂಗ್ರಹಿಸಬೇಕು ಹೆಂಗೆ ಫ್ರೀಡಮ್ ಮಾಡಬೇಕು ಅಂತ ಕೊಟ್ಟಾರೆ ಇವಾಗ 1000 ವರ್ಷ ಈ ಡಿಪಾರ್ಟ್ಮೆಂಟ್ ಇವ್ರು ಕೊಟ್ಟರೆ ಹೆಂಗೆ ಹ್ಯಾಂಡ್ ಮಾಡ್ತಾರೆ ಸೂಪರ್ ಹ್ಯಾಂಡ್ ಮಾಡ್ತಾರೆ ಅದರ ಸರಿ ಇವಾಗ ಇದು ನೋಡಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನು ಯಾರು ಕೊಡ್ಬೋದು ಮೋಸ ಕೊಡ್ಬೋದಾ ಮೋಸ ಯಾವ ಕಾಡಿಗೆ ಹೋಗಿದ್ದೆ ಪಾಪ ಪ್ರಾಣಿಗಳ ಜೊತೆಗೆಲ್ಲ ವಾಸ ಮಾಡಿರಬೇಕು ನಾವಿದ ಯಾರೋ ನೋವಾ ಅದರ ಯಾಕಂದ್ರೆ ನೋವು ಏನು ಮಾಡ್ತಾರೆ ನಾವೇನು ಕೊಟ್ಬಿಟ್ಟು ಎಲ್ಲ ಪ್ರಾಣಿ ಏನು ಮಾಡ್ತಾನೆ ನೋಡಿ ಅಂದರೆ ಪ್ರಾಣಿಗಳನ್ನ 1 ವರ್ಷ ಆ ಒಂದು ನಾವೆಲ್ ಸಾಕಿರ್ಬೇಕಾದ್ರೆ ಹೆಂಗಿರ್ಬೇಕು 1 ವರ್ಷ ಝೂ ಅಲ್ಲಿ ಇರ್ತೀನಿ ನೋಡೋಣ ಏ ಝೂ ಅಲ್ಲಿ ಅಟ್ಲೀಸ್ಟ್ ಏನೋ ಫೆಸಿಲಿಟಿ ಇದೆ ಅನ್ನೋ ಆ ನಾವೆಲ್ ಏನಿರಬೇಕು ಎಲ್ಲ ಕ್ಲೀನಾಗಿ ಹ್ಯಾಂಡಲ್ ಮಾಡೋಣಂದ್ರೆ ನೋವು ಹೆಂಗೆ ಗೊತ್ತವ ಫುಲ್ಲು ಕ್ಲೀನಾಗೆ ಗೊತ್ತು ಅದರ ಇದು ಮಾತ್ರ ಅಲ್ಲ ಇದೇ ಥರ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಮಾಡಿರ್ತೀನಿ ಅದರ ಎಲ್ಲ ಇದರಲ್ಲೂ ಇಂಥ ದೇವರು ಭಕ್ತರುಗಳನ್ನ ಮಾಡ್ತಾರೆ ದೇವ್ರು ಇವಾಗ ಆಗ್ತಾರೆ ಏನಿಲ್ಲ ಎಕ್ಸಾಂಪಲ್ ನೋಡ್ಬೇಕ್ರೆ ಇವಾಗ ಇಂಡಿಯಾ ಇಂಡಿಯಾ ನೋಡ್ಬೇಕ್ರೆ ಏನ್ರಿ ಒಂಥರ ಕರಪ್ಟ್ ನೇಷನ್ ಯಾವುದಂದ್ರೆ ಇಂಡಿಯಾ ಇಂಡಿಯಾಗೆ ಏನು ಕಳಿಸ್ಬೇಕು ಇವಾಗ ಇಷ್ಟು ಜನಗಳವ್ರೆ ಅಂದರೆ ಇಂಡಿಯಾಲಿ ಹ್ಯಾಂಡಲ್ ಮಾಡೋಕ್ಕೆ ಸೂಪರ್ ಆಗಿರೋಂಥ ಮನುಷ್ಯನ ಮಾಡಬೇಕು ಕಳಿಸ್ಬೇಕು ಯಾಕಂದ್ರೆ ನಮ್ಮವರೆಲ್ಲ ತುಂಬ ಪಾಕಣಗಳು ಅದರ ತುಂಬ ಯಾವ ಮಾಡಿಸ್ಬಿಡ್ತಾರೆ ಅದರ ಇವಾಗ ಇಂಡಿಯಾನ ಏನು ಕಳಿಸ್ಬೇಕು ಇಂಡಿಯಾನ ಹ್ಯಾಂಡಲ್ ಮಾಡೋಕ್ಕೆ ಹಳೆ ಕಾಲ ವಿಶ್ವಾಸ ವಿಧಗಳು ವ್ಯವಸ್ಥೆ ಮಾಡಿರ್ತೀನಿ ಆಬೇಲಿಂದ ಹಿಡಿದು ಜಾನ್ ದ ಬ್ಯಾಪ್ಟಿಸ್ಟ್ವರೆಗೂ ಅಂದರೆ ಅಷ್ಟೊಂದು ಜನ ಭಕ್ತರುಗಳು ಬೈಬಲ್ ರೆಕಾರ್ಡ್ ಕೊಟ್ಟಾರೆ ಅದರ ಇವಾಗ ಇಂಡಿಯಾನ ಹ್ಯಾಂಡಲ್ ಮಾಡೋಕ್ಕೆ ಯಾರು ಕೊಡ್ಬೋದು ಎಕ್ಸಾಂಪಲ್ ಹೇಳಿದ್ರೆ ಇಂಡಿಯಾಲಿ ಫೇಮಸ್ ಏನಕ್ಕಿರೋ ಮೋಸಗಾರರು ಮೋಸ ಮಾಡೋರು ತುಂಬ ಫೇಮಸ್ ಹಾಗೆ ಇಂಡಿಯಾನ ಏನು ಕಳಿಸ್ಬೋದು ಬೈಬಲ್ನಲ್ಲಿ ಒಬ್ಬರು ಮೋಸಗಾರನೇ ಅವರೇ ಹಾಂ ಜೇಕಬ್ ಅವ್ರ ಹೆಸರೇ ಏನು ಅರ್ಥ ವಂಚಕ ಅಂದ್ಬಿಟ್ಟು ಅವ್ರ ಅಪ್ಪನೇ ಬಿಟ್ಟಿಲ್ಲ ಅದರ ಇವ್ರು ಹೆಂಗೆ ಅಂದರೆ ಇವ್ರು ಭಾರಿ ಕಿಲಾಡಿ ಇವ್ರಿಗೆ ಒಬ್ಬ ಮಾವ ಇದ್ರು ಹಾಂ ಏನವ್ರ ಹೆಸರು ಲಾಭವಾಗಿ ಇವ್ರು 420 ಆದರೆ ಅವರೇನು ಅವರು 840 ಅಲ್ವ ಅವ್ರ ಮಾವನೂ ಬಿಟ್ಟಿಲ್ಲ ನೋಡ್ರಿ ಅವರು ಅದರ ಅವ್ರ ಮಾವನು ಕೂಡ ಏನು ಮಾಡೋ ಕ್ಲೀನಾಗೆ ಹ್ಯಾಂಡಲ್ ಮಾಡೋರು ಅದರ ಅಂದರೆ ಇಂಥ ಮೋಸ್ಕರ ಜನಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ಯಾರು ಕೆಪಾಸಿಟಿ ಇದೆ ಅಂದರೆ ಯಾಕೊಬ್ಬನ ಇಂಡಿಯಾ ಕಳಿಸಿದ್ರೆ ಇವರು ಚಾಪೆ ಕೇಳಿ ದುಡಿದ್ರೆ ಏನು ರಂಗೋಲಿ ಕೇಳಿ ದುಡಿದ್ರೆ ಕರೆಕ್ಟಾಗಿ ಯಾರು ಹ್ಯಾಂಡಲ್ ಮಾಡ್ತಾರೆ ಹಾಂ ಅದರ ಆಯ್ತರ ಇವಾಗ ನಮ್ಮ ಇಂಡಿಯಾಗೆ ಜೇಕಬ್ ಆಗ್ಬಿಟ್ರಪ್ಪ ಪಾಕಿಸ್ತಾನ್ಗೆ ಯಾರನ್ನ ಕಳ್ಸೋಣ ಪಾಕಿಸ್ತಾನ್ ಜನಗಳು ವರ್ಷ ಬಿಡಿ ಹೇಳಿ ಮಾತೇ ಕೇಳಲ್ಲ ಅಂದ್ರೆ ಅವ್ರಿಗೆ ಏನು ಮಾಡ್ಬೇಕು ಮಾತತ್ರೆ ಮಾತತ್ರ ಏನು ಕೊಡ್ಬೇಕು ಪದೇ ಕೊಡ್ತಾರೆ ಕೊಟ್ಟರೆ ಏನಾಗದು ಅವರು ಹೇಳಿ ಮತ್ತೆ ಹೇಳ ಹಂಗ ಅವ್ರನ್ನ ಅವ್ರನ್ನ ಯಾರಪ್ಪ ಕಳ್ಸೋಣ ಮೋಸ ಕಳ್ಸೋಣ ಪಾಪ ಸಾಧು ಪ್ರಾಣಿ ಸೋಲಮನ್ ಲಿಸ್ಟ್ಗೆ ಬರಲ್ಲ ಬಿಡಿ ಅವರು ಯಾರೋ ಸಿಮ್ಸನ್ ಯಾಕೆಂದ್ರೆ ಸಿಮ್ಸನ್ ಅವಾಗ ಅವಾಗ ಏನು ಮಾಡೋದು ಸರಿಯಾಗಿ ಯಾರ್ಯಾರಿಗೆ ಏನು ಕೊಡ್ಬೇಕು ಕರೆಕ್ಟಾಗಿ ಕೊಡ್ತಾ ಇರಲಿ ಲೆಕ್ಕಾಚಾರಗಳು ಅದೇ ಥರ ಸಿಮ್ಸನ್ಗೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತು ಕರೆಕ್ಟಾ ನರಿಗೆ ಏನು ಮಾಡ್ದಂತೆ ಬಾಲಕ್ಕೆ ಬಾಲ ಕಟ್ಬಿಟ್ಟು ಸೆಂಟ್ರಲ್ ಏನಿಟ್ಟಿರುತ್ತೆ ಪೊಂಜಿಟ್ಟಿರುತ್ತೆ ಇಲ್ಲಿ ನಿಮ್ಮ ಮನೆಯಲ್ಲಿ ಸಾಕಿದ ನಾಯಿನ ಕರ್ಕೊಂಬಿಟ್ಟು ಮುದ್ದು ಮಾಡಿ 2 ನಾಯಿನ ಬಾಲ ಕಟ್ಟಿ ನೋಡೋಣ ಇವ್ರೇನು ಮಾಡೋದಂತೆ ಹಾಂ ಕಾಡಲ್ಲಿರೋಂಥ ನರಿಗಳನ್ನ ತಂದ್ಬಿಟ್ಟು ಅವ್ರಿಗೆ ಕಟ್ಟೋರೇ ಅಂದರೆ ಹೆಂಗಿರ್ಬೇಕು ಕೆಪಾಸಿಟಿ ಮನುಷ್ಯಂದು ಕತ್ತೆ ದೌಡೆ ತೊಗೊಂಡು 1000 ಜನ ಏನು ಮಾಡೋದಂತೆ ಸಾಯಿಸೋರಂತೆ ಈ ಕಾಲದಲ್ಲಿ AK-47 ಕೊಟ್ಬಿಟ್ಟು ನೋಡಪ್ಪ ಅಲ್ಲಿ 1000 ಜನ ಅಂದರೆ ಕ್ಲೀನಾಗಿ ಹೊಡಿ ಅಂದ್ರೆ ಏನು ಮಾಡ್ತೀರಿ ಹೊಡಿಯೋತ್ತಕ್ಕ ತಪ್ಪು ಮಾಡ್ತಾರೆ ಅದರ 1000 ಜನ ಹೊಡಿಯೋದೇ ಕಷ್ಟ ಅಂತದರ ಇದೇ ಕೆಪಾಸಿಟಿ ನೋಡಿ ಈ ಥರ 1000 ರಸ್ತೆಲೇ ಮಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಪಿತೃಗಳು
ಇದೇನ್ ಮಾಡ್ತಾರೆ ಸಿಚುವೇಶನ್ ಕೆಟ್ಟಿದ್ದೀರಲ್ಲ ಆದ್ರೂ ಕೂಡ ಅಫೇರ್ಸ್ ತಿಳಿಸ್ಬೇಕಲ್ಲ ಸೊಸೈಟಿ ಇರ್ತಲ್ಲ ಜನಗಳಿರ್ತಲ್ಲ ಜನಗಳಿಗೆ ಮಾಡೋದು ಇವಾಗ ಒಂದು ಒಂದು ಏನಂತ ಕ್ಲೀನ್ ಆಗಿ ನಡ್ಸ್ಕೊಳಕ್ಕೆ ಯಾರು ಇರ್ಬೇಕು ಇರ್ಬೇಕು ಅಲ್ವರ ಇವಾಗ ನೋಡಿದ್ರಿ ಒಳ್ಳೆ ಆಫೀಸ್ ಅಂತ ಹೇಳಿ ಎಕ್ಸಾಂಪಲ್ ಏನಪ್ಪ ಮೈಕ್ರೋಸಾಫ್ಟ್ ಕಂಪನಿ ಅಂತ ಹೇಳಿ ಅಲ್ಲಿ ಹೆಂಗೆ ಒಳ್ಳೆ ಆಫೀಸು ಒಳ್ಳೆ ಕಂಪ್ನಿ ತಕ್ಷಣ ಯಾರಿಗೂ ಏನು ಹೇಳೋಕೆ ಏನಿಲ್ವಾ ಇರಬೇಕು ಅಲ್ವರ ಆ ರೀತಿ ನೋಡ್ಬೇಕು ಅಂತಾರೆ ಆ ರೀತಿ ನೋಡ್ಬೇಕು ನೋಡಿ ಅದೇ ಥರ ಕ್ರಿಸ್ತನ ಅಂತಾರೆ ಈ ಥರ ರಾಜ್ಯ ಸ್ಥಾಪನೆ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಯೇಸು ಕ್ರಿಸ್ತ ಎರಡನೇ ಮರಿಕ್ಲ ಬಂದ ತಕ್ಷಣ ಇವಾಗಿರೋ ಅಂತ ಎರಡನೇ ಲೋಕ ಏನು ಮಾಡ್ತಾರೆ ಇವಾಗ ನಾಶ ಮಾಡಾಕ್ತಾರೆ ಕರೆಕ್ಟ್ ಹಿಂಗೆ ನಾಶ ಮಾಡ್ತಾರೆ ಓದೋಣ ಅಂತ ತಿಂತೀರಿ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಸೆವೆಂತ್ ವರ್ಸ್ ಸೆಕೆಂಡ್ ಪೀಟರ್ 3:7 ಎರಡನೇ ಲೋಕನ ದೇವ್ರ ಹೆಂಗ್ ನಾಶ ಮಾಡ್ತಾರಂತೆ ಸೆಕೆಂಡ್ ಪೀಟರ್ 3:7 ಸೆಕೆಂಡ್ ಪೀಟರ್ 3:7 ಸಿಸ್ಟರ್ ಸೆಕೆಂಡ್ ಪೀಟರ್ ಕರೆಕ್ಟ್ ನೋಡ್ರ ಅದೇ ವಾಕ್ಯದಿಂದ ಈಗಿರಂತ ಭೂಮಿ ಆಕಾಶನ ಎದಕ್ಕೆ ದೇವ್ರ ರಿಸರ್ವ್ ಮಾಡಿಟ್ಟವ್ರಂತೆ ಬೆಂಕಿಗಾಗಿ ಕಾದಿಸ್ತಾರಂತ ಅಂದ್ರೆ ಇವಾಗ ಎರಡನೇ ಲೋಕನ ಯಾವ ರೀತಿ ನಾಶ ಮಾಡ್ತಾ ದೇವರು ಬೆಂಕಿಯಿಂದ ನಾಶ ಮಾಡ್ತಾರೆ ಎಲ್ಲ ಅದ್ಗೇನು ತಿಳ್ಕೊಂಬಿಡ್ತಾರೆ ಬೆಂಕಿ ಅಂದ್ರೆ ಯೇಸು ಕ್ರಿಸ್ತ ಎರಡನೇ ಮರಿಕ ಬಂದ ತಕ್ಷಣ ಎಲ್ಲ ಕಡೆ ಬೆಂಕಿ ಹಾಕ್ಬಿಡ್ತಾರೆ ಬಾಂಬ್ ಹಾಕ್ಬಿಡ್ತಾರೆ ಭೂಮಿ ಏನು ಮಾಡ್ಬಿಡ್ತಾರೆ ನಾಶ ಮಾಡಾಕ್ಬಿಡ್ತಾರೆ ಭೂಮಿನೇ ಊಟಬಿಡ್ತಾರೆ ಭೂಮಿನೇ ಇರಲ್ಲ ದೇವ್ರು ಹೊಸ ಭೂಮಿ ಕೊಡ್ತಾರೆ ಹೊಸ ಭೂಮಿಲಿ ನಾವೇನು ಮಾಡ್ತಾರೆ ಎಲ್ಲರೂ ತಿರ್ಗಾ ಇದು ಬರ್ತೀರಿ ಅಂತ ಅಂದ್ರೆ ಹಂಗಲ್ಲ ಅಂದ್ರ ಭೂಮಿ ನಾಶ ಮಾಡ್ಬಿಡ್ತಾರೆ ನಿಮ್ಮ ನಿಂಗು ಓದಿ ಇನ್ಸಿ ತಿರ್ಗಾ ನೋಡೋಣ ಅದೇ ವಾಕ್ಯದ ಬಲದಿಂದ ಏನು ಮಾಡುತ್ತೆ ಬೆಂಕಿನ ನಾಶ ಮಾಡೋದಕ್ಕೋಸ್ಕರ ದೇವರು ಇಡಲ್ಪಟ್ಟವರೇ ಅಂತಂದ್ಬಿಟ್ರು ಎಲ್ಲರೂ ಲಿಟ್ರಲ್ ಬೆಂಕಿ ಅಂತ ತಿಳ್ಕೊಂಬಿಟ್ರೆ ಲಿಟ್ರಲ್ ಬೆಂಕಿ ಅಲ್ಲ ಲಿಟ್ರಲ್ ಬೆಂಕಿ ಭೂಮಿಲಿರೋಂಥ ಗಿಡ ಮರ ಏನು ಮಾಡಿದ್ನಲ್ಲ ಮನುಷ್ಯನ ಸಾಯಿಸ್ಬೋದು ಆದರೆ ಮನುಷ್ಯನಂತ ಕೆಟ್ಟತನ ನಾಶ ಮಾಡೋಕ್ಕಾಗ್ತಾರಂದ್ರೆ ಇಲ್ಲ ಇದಕ್ಕೆ ನಮ್ಮ ಕ್ಲಿಯರ್ ಪ್ರೂಫ್ ಏನಂದರೆ ಫಸ್ಟ್ ವರ್ಲ್ಡ್ ವಾರ್ ಆಗ್ಬಿಡ್ತು ವರ್ಲ್ಡ್ ವಾರ್ ಜನಗಳು ಸುಧಾರಿಸ್ಕೊಂಬಿಟ್ರ ಇಲ್ಲ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ಬಿಡ್ತು ಜನಗಳು ಸುಧಾರಿಸ್ಕೊಂಬಿಟ್ರ ಒಳ್ಳೆ ಬುದ್ಧಿ ಕಲ್ತ್ಬಿಟ್ರೆ ಇಲ್ಲ ಈಗ ನೀವೇನು ಹೋಗ್ತಿದ್ರೆ ನೆಕ್ಸ್ಟು ಇನ್ನು ಅತಿ ಶೀಘ್ರದಲ್ಲಿ ಏನು ನಡೀತದೆ ಥರ್ಡ್ ವಾರ್ ನಡೀತದೆ ನೋಡಿದ್ರೆ ನೀವೇ ಹೇಳ್ತಾ ಇದ್ದೀರ ಅಂದ್ರೆ ಹಂಗಾರೆ ಇದು ನಡ್ಬಿಟ್ಟು ಕೂಡ ಜನಗಳು ಸುಧಾರಿಸ್ಕೊತಾರೆ ಇಲ್ಲ ವಾರ್ಗಳಿಂದ ಏನಾಗಲ್ಲ ಮನುಷ್ಯನ ಸುಧಾರಿಸೋಕೆ ಸಾಧ್ಯ ಇಲ್ಲ ಆದರೆ ಬೆಂಕಿ ಇದ್ರೆ ಎಂಥ ಬೆಂಕಿ ಇರ್ಬೇಕು ಗೊತ್ತಾ ಬೇರೆ ಥರನೇ ಬೆಂಕಿ ಇರಬೇಕು ಕರೆಕ್ಟ್ ಅದೇ ಬೆಂಕಿ ನೀನು ಓದಿಂತೀನಿ ಇಲ್ಲಿ ಜೆಫೇನಿಯಾ 3:8 ಏನಂತೆ ಬೆಂಕಿ ಇದು ಓದಿ ಜೆಫೇನಿಯಾ 3:8 ಜೆಫೇನಿಯಾ ಎಲ್ಲಿ ಬರ್ತದೆ ಜಫೇನಿಯಾ ಕರೆಕ್ಟ್ ಜಪಾನಿಯಾ ಜಪಾನಿಯಾ 3:8 ಹ್ಞೂ ಅಲ್ಲೇ ಹೊಡೋ ನಿಮಗೆ ಕರೆಕ್ಟು ಜೆಫೇನಿಯಾ ಬೈಬಲಲ್ಲಿ ಬುಕ್ ಸಿಕ್ಕಿಲ್ಲ ಅಂದ್ರೆ ಇಂಡೆಕ್ಸ್ ತೆಗಿಬೇಕು ಅದು ಹೇಳೋದಲ್ಲ ತಲೆ ತಲೆ ಹೊಡಿಸ್ಬೇಕು ಇಂಡೆಕ್ಸ್ ತೆಗಿದ್ರೆ ಟಕ ಟಕ ಅಂತ ಪೇಜ್ ಮುಡಿದ್ರೆ ಓಪನ್ ಮಾಡ್ರಿ ಸಿಕ್ತರಾ ಜೆಫೇನಿಯಾ ಹಬ್ಬ ಕುಕ್ಕಿಂತ ಮುಂಚೆ ನೋಡಿ ಸರ್ ಸಿಕ್ತರಾ ದಾನಿಯಲ್ಲು ಮೀಕಾನ ಹೋಮ್ ಹಬ್ಬ ಕುಕ್ಕು ಜೆಫೇನಿಯಾ ಹಾಂ ಕಾದುಕೊಂಡಿರಿ ಏಕೆಂದರೆ ಜನಾಂಗಗಳನ್ನು ಕೂಡಿಸುವುದಕ್ಕೂ ರಾಜ್ಯಗಳನ್ನು ಒಟ್ಟಿ ಸೇರಿಸುವುದಕ್ಕೂ ಅವುಗಳ ಮೇಲೆ ನನ್ನ ರೌದ್ರವನ್ನು ನನ್ನ ಕೋಪವನ್ನು ಎಲ್ಲ ಉರಿಯನ್ನು ಒಯ್ಯುವುದಕ್ಕೂ ಎಲ್ಲ ಉರಿಯನ್ನು ಹಾಕುವುದಕ್ಕೂ ತೀರ್ಮಾನಿಸಿಕೊಂಡಿದ್ದೀನಿ ಎಂತ ಕೋಪ ಅಂತೆ ರೌದ್ರ ಕೋಪ ಅಂದ್ರ ನೋಡಿ ದೇವ್ರ ಕೋಪನ ಬೆಂಕಿಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರಲ್ಲ ಬೆಂಕಿ ಅಂದ್ರೆ ಬೈಬಲ್ ಅಂದ್ರೆ ದೇವ್ರ ಕೋಪನೇ ಇವಾಗ ನಮ್ದು ಏನ್ ಮಾಡ್ತಾರೆ ದೇವರು ಬೆಂಕಿಯ ಪುಟ್ಟಕ್ಕೆ ಹಾಕಿ ಶೋಧಿಸ್ತಾರೆ ಹಂಗ್ರೆ ಏನ್ ಮೀನಿಂಗು ಬೆಂಕಿ ಹಚ್ಬಿಡ್ತಾ ದಿನ ಅವಲೆ ಬಾಗಿಲಿನ ಆಚೆ ಕಡೆ ಏನು ದಿನ ನೋಡಪ್ಪ ಬೆಂಕಿ ಹಚ್ಬಿಡಿ ಬೆಂಕಿಯಲ್ಲಿ ನೀವು ನಿಂತ್ಕೊಂಡು ನೀನು ಇದು ಅಂತಾರ ಬೆಂಕಿಯಲ್ಲಿ ಏನು ನಮಗೆ ಅರ್ಥ ಶೋಧನೆ ಕರೆಕ್ಟಾ ಅದೇ ಥರ ದೇವ್ರು ಮಾಡ್ರಂತ ಇವಾಗ ಇಡೀ ಲೋಕ ಜನಗಳ ಮೇಲೆ ಬೆಂಕಿನ ಉಯ್ಬೇಕು ಅಂತ ದೇವ್ರು ಮಾಡ್ರಿ ಇವಾಗ ನಿರ್ಧಾರ ಮಾಡ್ರೆ ಅದು ಬೆಂಕಿಯಲ್ಲಿ ಏನರ್ಥ ಇವಾಗ ದೇವರು ಉಗ್ರ ಕೋಪ ದೇವ್ರ ಕೋಪ ಏನು ಮಾಡ್ತಾರೆ ಬೆಂಕಿಗೆ ಕಂಪೇರ್ ಮಾಡ್ತಾರೆ ಇವಾಗ ಈ ಕಾಣ ಕೂಡ ಹೇಳ್ಬೇಕು ಹೇಳ್ತಾರೆ ಇಬ್ಬರ ನಡುವೆ ಜಗಳ ತಾನೆ ಇಬ್ಬರು ಹೇಳ್ತಾರೆ ಹೇಳಿ ಬೆಂಕಿ ಹಚ್ಬಿಟ್ಟ ನೋಡಿದೆ ಅವನು ಅಂತ ಬಿಟ್ಟಿರ್ತಾನೆ ಏನು ಮೀನಿಂಗು ಬೆಂಕಿ ಹಚ್ಬಿಟ್ಟ ಹಾಂ ಏನು ಮೀನಿಂಗ್ ಬೆಂಕಿ ಅದರ ಜಗಳ ತಾನೆ ಇಟ್ಬಿಟ್ಟ ಅದರ ಏನಂತಾರೆ ತುಂಬ ಡಿಸ್ಟರ್ಬೆನ್ಸು ತೊಂದರೆಗಳು ಇದನ್ನೇ ಹೇಳ್ತಿರೋದು ಹಂಗಾರೆ ಬೈಬಲ್ನಲ್ಲಿ ಬೆಂಕಿ ಏನೇನು ಮೀನಿಂಗ್ ಅಂದರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಇದುವರೆಗೂ ಬರದಂಥ ಮಹಾ ಕಷ್ಟ ಹಿಂಸೆಯ ಸಮಯಗಳು ಬರ್ತದೆ ಅಂದ್ಬಿಟ್ಟು ಆ ಒಂದು ಹಿಂಸೆಗಳಲ್ಲೇ ಈ ಲೋಕನೇ ಮಾಡೋದು ಇವಾಗ ನಾಶ ಮಾಡೋದು ಇದಕ್ಕೆ ಕ್ಲಿಯರ್ ಪ್ರೂಫ್ ಎಲ್ಲಿದೆ ಗೊತ್ತಾ
ನಾವು ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ ಸೆವೆಂತ್ ವರ್ಸ್ ಓದ್ರಲ್ಲ ಹಂಗೆ ಮುಂದಕ್ಕೆ ಓದಿ ಅಲ್ಲೇ ಕೊಟ್ಟವ್ರೆ ಏಳನೇ ವಚನ ಓದ್ರಿ ಹತ್ತನೇ ವಚನ ಓದಿ ಅಲ್ಲೇ ಕೊಟ್ಟವ್ರೆ ಎರಡನೇ ಪೇತ್ರ ಮೂರು ಹತ್ತು ಇಲ್ಲಲ್ಲ ಎರಡನೇ ಪೇತ್ರ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಹತ್ತನೇ ವಚನ ನೋಡ್ರಿ ಕರ್ತನ ದಿನವೋ ಎಲ್ಲರ ಯಾರು ದಿನ ಇದು ಕರ್ತನ ದಿನ ಕರ್ತನ್ಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಸಾವಿರ ವರ್ಷ ಹೆಂಗ್ ಬರ್ತದೆ ನೋಡಿ ಯೇಸು ಕೃಷ್ಣ ಎರಡೇ ಬರೋಕೆ ಹೆಂಗ್ ಬರ್ತಾರಂತೆ ಹೆಂಗ್ ಬರ್ತಾರಂತೆ ಕಳ್ಳನಾಗೆ ಕಳ್ಳ ಹೆಂಗ್ ಬರ್ತಾನೆ ಅಡ್ಕೊಂಡು ಬರ್ತಾನೆ ಅದರ ಮತ್ತೆ ಯೇಸು ಕೃಷ್ಣ ಸುತ್ತಿ ಹೊತ್ಕೊಂಡು ಹಂಗೆ ನೋಡ್ತಾ ಇರಿ ಎಲ್ಲಾರು ಬರ್ತೀನಿ ಅಂದ್ರೆ ಅದ ಹೆಂಗೆ ನಮ್ಮ ಹತ್ರಾಗದ ನೋಡೋಣ ಅದರ ಅದ ಹೆಂಗಿಂತ ಅದು ನೋಡೋಣ ಅದರ ಎರಡನೇ ಪೇತ್ರ ಮೂರು ಏಳು ಮೂರು ಹತ್ತು ಓಕೆನಾ ಕರ್ತನ ಹೆಂಗ್ ಬರ್ತಾನೆ ಇವಾಗ ಕಳ್ಳನ ತರ ಬರ್ತಾನಂತೆ ಆಮೇಲೆ ಹ್ಮ್ ನೋಡಿ ಆ ದಿನದಲ್ಲೇ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗ್ತದೆ ಆಕಾಶ ಮಂಡಲ ಏನು ಇವಾಗ ಆಕಾಶ ಹೋಗ್ಬಿಡ್ತದ ಈ ಪಕ್ಷಿಗಳು ಆಡತ್ತ ಸ್ಥಳ ಹೋಗ್ಬಿಡ್ತಾನೆ ಇಲ್ಲ ಆಕಾಶನೇನು ಆಕಾಶದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಾನೆ ಎಸ್ ಸೈತಾನು ಈ ಒದಿನ ಬಿಡ್ತದೆ ಮಹಾಘೋಷದಿಂದ ಇಲ್ಲದಂತೆ ಹೋಗ್ಬಿಡ್ತದೆ ಅದಕ್ಕೆ ಯೇಸು ಕೃಷ್ಣ ಹೇಳ್ಬಿಡ್ತಾ ಏನಂತಂದ್ರು ಭೂಮಿ ಆಕಾಶ ಅಳದೋದ್ರು ಸರಿ ನನ್ನ ಮಾತೇನಾಗಲ್ಲ ದೋ ಹೆವೆನ್ ಅಂಡ್ ಅರ್ತ್ ಪಾಸ್ ಅವೇ ಮೈ ವರ್ಡ್ಸ್ ಎಲ್ಲ ನೆವರ್ ಪಾಸ್ ಅವೇ ಅಂದ್ಬಿಟ್ರು ಅದರ ಏನು ಎವರ್ ಅಂಡ್ ಅವರ್ ಪಾಸ್ ಅವೇ ಅಂದರೆ ಹಾಂ ಏನರ್ಥ ಪರಲೋಕನೇ ಹೋಗ್ಬಿಡ್ತದ ಭೂಮಿನೇ ಹೋಗ್ಬಿಡ್ತದ ನಾನು ಬೈಬಲ್ ಓದ್ತಿರ್ಬೇಕು ಹಂಗೆ ತಿಳ್ಕೊಂಡು ಏನಪ್ಪ ಪರಲೋಕನೇ ಹೋಗ್ಬಿಡ್ತದಂತೆ ಭೂಮಿನೇ ಹೋಗ್ಬಿಡ್ತದಂತೆ ನಾನೆಲ್ಲಿ ಹೋಗಲಿದ್ದೇನೆ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಂ ಭೂಮಿ ಇಲ್ಲಾರ ಸೇಫ್ ಆಗಿರ್ತಿ ತಿಳ್ಕೊಂಡೆ ಸರಿ ಬೇಡ ನೀನು ಹತ್ರಕ್ಕೆ ಬರ್ತೀನಿ ಅಂದರೆ ನೀನು ಅದನ್ನು ಕಳಿಸ್ಬಿಡ್ತೀನಿ ನಾನೆಲ್ಲಿ ಹೋಗಲಿ ಅಂದ್ಬಿಟ್ಟು ಅಂದ್ರೆ ಬೈಬಲ್ನಲ್ಲಿ ಹೆವೆನ್ಸ್ ಅಂದರೆ ಅರ್ಥ ಮಾಡೋಕೋ ಉಳಿಸ್ಬೇಕು ಅದರ ವಾನಮು ಭೂಮಿಯು ಅಳಿದು ಪೋನಾಲ್ ಅಂತ ಹೇಳ್ತಾರೆ ಅಂದರೆ ಭೂಮಿ ಆಕಾಶ ಅಳ್ದೋಗ್ಬಿಟ್ರು ಸರಿ ನಾವೆಲ್ಲ ಹೋಗೋಣಂಗಂದ್ರೆ ಅರ್ಥ ಏನು ಮಾಡೋಕೋ ಹುಡುಕ್ಬೇಕು ಭೂಮಿ ಅಂದರೆ ಏನಂದ್ರೆ ಸೊಸೈಟಿ ಇವಾಗಿರೋಂಥ ದುಷ್ಟತನದೆಲ್ಲ ದೇವ್ರು ನಾಶ ಮಾಡಾಕ್ಬಿಡ್ತಾರೆ ಆಕಾಶ ಅಂತ ಎಲ್ಲ ದುಷ್ಟ ಆಳ್ವಿಕೆ ನಾಶ ಮಾಡಾಕ್ಬಿಡ್ತಾರೆ ಆದರೆ ಅವ್ರ ವಾಕಿನಾಗ್ತಾರೆ ನಿಂತಿರ್ತಾರೆ ಅವ್ರು ಹೇಳೋದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಯಾಕಂದರೆ ಇದಾಗಿ ಮಳೆ ನೂತನ ಆಕಾಶ ಎಸ್ ನೂತನ ಭೂಮಂಡಲ ಬರ್ತಾರೆ ಅದರ ಅವ್ರಿಗೆ ಮುಂದಕ್ಕೆ ಓದಿ ಅಂತೀನಿ ನನಗೆ ನೆಕ್ಸ್ಟ್ ಏನಾಗ್ತದಂತೆ ಆಕಾಶವು ಏನ್ರಿ ಇಲ್ಲದೆ ಹೋಗುವುದು ಆಮೇಲೆ ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವ ಆಮೇಲೆ ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗ್ತದೆ ಏನ್ ಸುಟ್ಟು ಹೋಗ್ತಾರಂತೆ ಭೂಮಿ ಸುಟ್ಟು ಹೋಗ್ಬಿಡ್ತದ ಯಾರೋ ಭೂಮಿ ಸುಟ್ಟು ಹೋಗ್ಬಿಡ್ತಾರೆ ಭೂಮಿ ಸುಟ್ಟು ಹೋಗ್ಬಿಡ್ತಾರೆ ಹೇಳ್ತಾರೆ ಭೂಮಿ ಸುಟ್ಟೋಗ್ತದ ಏನಂತ ಹೇಳ್ತಾರೆ ಭೂಮಿ ಇರುತ್ತೆ ಕೆಲಸಗಳು ನೋಡಿ ಎಷ್ಟು ಸಖತ ಕೊಟ್ಟಾರೆ ಬೈದು ನಂಗೆ ಓದ್ಬೇಕು ಅದರ ಸಿಂಪಲ್ ಅಷ್ಟೇ ತಲೆ ಕೆಡ್ಸ್ಕೊಂಡು ಹೋಗ್ಬಿಡ ಅಲ್ಲೇ ಐತೆ ಉತ್ತರ ನಿಧಾನ ಮೇಡ ಕೆಡೆ ಹೋದ್ರೆ ನಮ್ಗೆ ಸಿಕ್ಬಿಡ್ತಾರೆ ಏನಂದ್ರೆ ಭೂಮಿ ಇಲ್ಲಿರೋದು ಕೆಲಸಗಳು ನಾಶ ಆಗ್ತಾ ಹೊರತು ಭೂಮಿ ಏನಾಗಲ್ಲ ದೇವರು ನಾಶ ಮಾಡಲ್ಲ ಭೂಮಿನ ಶಾಶ್ವತ ಫೌಂಡೇಶನ್ ಹಾಕ್ಬಿಟ್ಟಾರೆ ಯಾರು ಅದನ್ನ ಕದಿಸ್ಬಾರ್ದು ಅಂದ್ಬಿಟ್ಟು ಭೂಮಿ ನಾಶ ಆಗೋದಕ್ಕೆ ಸಾಧ್ಯ ಇಲ್ಲ ಭೂಮಿ ಅಂತ ಕೆಲಸಗಳೇನಾಗ್ತಾರೆ ಇವಾಗ ನಾಶ ಆಗ್ತದೆ ಓದಿ ಅಂತೀವಿ ಮುಂದಕ್ಕೆ ಆಯ್ತಲ್ಲ ತರ್ಟೀನ್ ತೋರಿಸೋದು ಇಷ್ಟ ನೆಕ್ಸ್ಟ್ ಏನಾಗ್ತದೆ ಇಲ್ಲ ಆಯ್ಮೇಲೆ ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ಎದುರು ನೋಡ್ತಾ ಇದ್ದೀವಿ ನೋಡ್ರ ಈ ಭೂಮಿ ಈ ಆಕಾಶ ನಾಶ ಆಗ್ಬಿಟ್ರೆ ನೆಕ್ಸ್ಟ್ ಏನ್ ಬರ್ತದೆ ಹೊಸ ಭೂಮಿ ಹೊಸ ಆಕಾಶ ಬರ್ತದೆ ಹೊಸ ವ್ಯವಸ್ಥೆ ಬರ್ತದೆ ಇದನ್ನೇ ಎದುರು ನೋಡ್ತಾರೆ ಅದು ಕರೆಕ್ಟ್ ಅಂದ್ರೆ ಮೊದಲನೇ ಲೋಕನೇನ್ರಿ ಆಗಿರತ್ತೆ ವ್ಯವಸ್ಥೆ ಎರಡನೇ ಲೋಕನೇನ್ರಿ ಇವಾಗಿರಂತ ವ್ಯವಸ್ಥೆ ಇದನ್ನ ದೇವರು ಕೋಪದಿಂದ ಏನ್ ಮಾಡ್ತಾರೆ ಇವಾಗ ನಾಶ ಮಾಡ್ತಾರೆ ಅಲ್ದರ ಈ ಏನ್ರಿ ದೇವರು ತನ್ನ ಭೂಮಿನ ನಾಶ ಮಾಡೋಕ್ಕೆ ಲಿಟರಲ್ ಭೂಮಿ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ದೇವರು ಹೇಳ್ತಾರೆ ನಿಂತೀನಿ ಪ್ರಸಂಗಿ ಒಂದು ನಾಲ್ಕು ಪ್ರಸಂಗಿ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಓದಿ ಪ್ರಸಂಗಿ ಒಂದು ನಾಲ್ಕು ಒಂದು ತಲಾಂತರವು ಗತಿಸುವುದು ಇನ್ನೊಂದು ತಲಾಂತರ ಬರುವುದು ಭೂಮಿ ಆದರೂ ಶಾಶ್ವತವಾಗಿ ನೋಡ್ರ ಒಂದು ತಲಾಂತರವು ಬರುವುದು ಒಂದು ಗತಿಸುವುದು ಇನ್ನೊಂದು ತಲಾಂತರ ಬರುವುದು ಭೂಮಿ ಆದಂಗೆ ಇರ್ತದೆ ಶಾಶ್ವತ ಒಂದು ಜನರೇಷನ್ ಕಮತ್ ಅದರ ಅನದರ್ ಜನರೇಷನ್ ಗೋಸ್ ಬಟ್ ಅರ್ಥ್ ಅಬೈಡೆಡ್ ಫಾರ್ ಎವರ್ ಭೂಮಿನ ಯಾರೋ ಕದಲಿಸೋಕ್ಕೆ ಸಾಧ್ಯನೇ ಇಲ್ಲ ಅದರ ಇನ್ನೊಂದು ವಚನ ನೋಡಿ ಏಷಯ ನಲವತ್ತೈದು ಹದಿನೆಂಟು ಏಷಯ ನಲವತ್ತೈದು ಹದಿನೆಂಟು ಏಷಯ ನಲವತ್ತೈದು ಹದಿನೆಂಟು
ಆಕಾಶಮಂಡಲವನ್ನು ಸೃಷ್ಟಿಸಿದ ಯಹೋವನ ಮಾತನ್ನು ಕೇಳಿ. ಆತನೇ ದೇವರು ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ನೋಡ್ರ ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿ ಏನ್ ಮಾಡಿದಾರೆ? ರೂಪಿಸಿದನು. ಅದು ಮಾಡಿದ್ದೆ ಯಾರಿಗೋಸಂತೆ? ಮನುಷ್ಯನಿಗೋಸ್ಕರ. ಭೂಮಿ ನಾಶ ಮಾಡಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅಂದ್ರೆ ಭೂಮಿಲ ನಾಶ ಮಾಡಕ್ ಕೊಡ್ತಾರೆ, ಎಲ್ಲ ಹೋಗ್ಬಿಡ್ತೀರಿ, ದೇವ್ರು ಹೊಸ ಇದು ಮಾಡ್ತಾರೆ. ಇಲ್ಲ, ಇದೇ ಭೂಮಿಲಿ ಹೊಸ ವ್ಯವಸ್ಥೆ ಏನು ಮಾಡ್ತಾರೆ ದೇವರು. ತಾತರ ಇನ್ನೊಂದು ವಚನ ಓದಿದ್ವಿ, ಕೀರ್ತನೆ 115:16. ಕೀರ್ತನೆ 115:16 Psalm 115:16. ಪರಲೋಕ ಯಾರ್ದಂತೆ? ಭೂಲೋಕನ ಯಾಕೆ ಕೊಟ್ಟವ್ರೆ? ಅಂದ್ರೆ ಮನ್ಸಿದ್ರೆ ಇಲ್ಲಿರ್ಬೇಕು, ಮನ್ಸಿರೋ ತನಕ ಭೂಮಿ ಇದ್ದೇ ಇರ್ಬೇಕು. ಭೂಮಿ ನಾಶ ಮಾಡೋಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಅದೇ ನೋಡ್ಬೇಕಂದ್ರೆ ಏನ್ರಿ, ಮೊದಲನೇ ಲೋಕದಿಂದ ಏನ್ರಿ ಎರಡನೇ ಲೋಕಕ್ಕೆ ಏನಾಯ್ತು? ನೋವಾ ಬಂದ, ಕರೆಕ್ಟಾ? ಹಂಗಾರೆ ಏನ್ ಮೀನಿಂಗು? ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಬಂದ ಅವನು ಇಲ್ಲ ಅಲ್ಲ. ಸೇಮ್ ಗ್ರಹ, ಡಿಫ್ರೆಂಟ್ ವ್ಯವಸ್ಥೆ. ಅದೇ ಥರ ಎರಡನೇ ಲೋಕದಿಂದ ಮೂರನೇ ಲೋಕಕ್ಕೆ ಏನಾಯ್ತಾರೆ? ನಾವು ಹೋಗ್ತೀರಿ ಅಂತ ನಿಮ್ಗೆ ಗೊತ್ತ ಮೀನಿಂಗು. ಭೂಮಿ ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ಇದೇ ಭೂಮಿನ ಒಂದು ವ್ಯವಸ್ಥೆ ಬರ್ತಾರೆ ಅಂತಂದ್ಬಿಟ್ಟು. ಓಕೆನ್ರಾ? ಹಾಂ, ಇದ್ರಲ್ಲಿ ಏನೋ ಡೌಟ್ಸು? ಇದ್ರ ಬಗ್ಗೆ ಏನು ಮಾಡೋಣ ನಾವು ಇನ್ನು ಬರೋ ಕ್ಲಾಸಸ್ಸಲ್ಲಿ ಇನ್ನೂ ಡೀಟೇಲಾಗಿ ನಾವು ನೋಡೋಣ. ಇನ್ನು ಥರ್ಡ್ ವರ್ಲ್ಡ್ ಬಗ್ಗೆ ಇನ್ನೂ ಓದಿಲ್ಲ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಓದೋಣ.